गोष्ट मुख्य नो नो हुडगिरो नानी गष्ट मुख्य यारो इवनु नमस्कार वीक्षकरे विशेष कार्यक्रम के स्वागत नानु स्मिता विशेष कार्यक्रम अंद्रे यारप्प इद्दारे इवत्तिन विशेष कार्यक्रम अंतीरा नम्म सिनिमा इंडस्ट्री इवत्तिन मट्टिगे एष्टु बहळ दोड्ड मट्टिगे बेळीता इदे अंतंद्रे अदक्के कलाविदरु अष्टे इंपार्टेंट आगिरुत्तारे हागे कथेगळु कूड अष्टे इंपार्टेंट आगिरुत्तवे याके ई मातन्न हेळ्ता इदीनि अंतंद्रे इवत्तु नम्म स्टुडियोदल्लि अग्रसेना सिनिमाद इब्बरु हीरोगळु नम्म कार्यक्रमदल्लि जॉयिन आगिद्दारे अवरन्न कार्यक्रमक्के बरमाडिकोळ्ळोण सर कार्यक्रम के मोदलनेदागि स्वागत सर अगस्त सर निम्गू कूड कार्यक्रम के स्वागत यस वीक्षकरे इवत्तु नम्म कार्यक्रमदल्लि इब्बरु हीरो इद्दारे ओब्बरु अमर विराज अंत इन्नोब्बरु अगस्त्य बेळगेरे अंत सो इवर अभिनय हेगित्तु इवर पात्र याव तर इत्तु इवरु याव तर इदरल्लि हार्ड वर्क अन्न माडिद्दारे ई सिनिमाद कथे एनु इदेल्लवन्न नानु तिळिस्ता होग्तीनि सो मोदलनेदागि अमर राज सर गे नानु मातार्सिनि सर मोदलनेदागि नम्म वाहिनी कडेयिंद कंग्राचुलेशन्स इब्बरिगू कूड याकंद्रे ಈ ಸಿನಿಮಾದ ಒಂದು ಕಥೆ ಕೇಳಿದಾಗ ನನಗೆ ನೋಡಬೇಕು ಅಂತ ಬಹಳ ಕ್ಯೂರಿಯಾಸಿಟಿ ಆಗ್ತಾ ಇದೆ ಸೋ ಈಗ ನೀವು ಫಸ್ಟ್ ಟೈಮ್ ಅಂದ್ರೆ ಈ ಒಂದು ಅಗ್ರಸೇನಾ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದಿರ ಆಸ್ ಅ ಕ್ಯಾಮೆರಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನೀವು ಬಂದು ಇವತ್ತಿಗೆ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದೀರ ಸೋ ಈ ಒಂದು ಜರ್ನಿ ಹೇಗೆ ಶುರುವಾಯಿತು ನಿಮ್ಮದು ಆಕ್ಚುಲಿ ನಾವು ಒಂದು ಸಿನಿಮಾ ಇಂಡಸ್ಟ್ರಿಲಿ ವರ್ಕ್ ಮಾಡಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ ಎಲ್ಲೋ ನಿಂತ್ಕೊಂಡು ಶೂಟಿಂಗ್ ನಡೀತಾ ಇರುವಾಗ ಹೀರೋಗಳು ನೋಡ್ಬಿಟ್ಟು ವಾವ್ ಅಂತ ಖುಷಿ ಪಟ್ಟಿರೋ ದಿನಗಳೇ ತುಂಬಾ ಇದೆ ದೂರದಿಂದ ನೋಡಿ ಬಟ್ ಎಲ್ಲ ಒಂದ ಕಡೆ ನಾವು ಒಂದ ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಇದ್ದಾಗ ಅಲ್ಲಿ ಕೆಲಸ ಸಿಕ್ಕಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ಕೊಂಡು ಕ್ಯಾಮೆರಾ ಅಸಿಸ್ಟೆಂಟ್ ಕೆಲಸ ಮಾಡ್ಕೊಂಡು ನೆಕ್ಸ್ಟ್ ಒಂದು ಹೀರೋ ಪಾತ್ರ ಒಂದು ಹೀರೋ ಆಗಿ ಮಾಡ್ತೀನಿ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ತುಂಬಾ ಖುಷಿ ಆಗುತ್ತೆ ನಮ್ಮ ಡೈರೆಕ್ಟರ್ ಒಂದು ಲೈನ್ ಹೇಳಿದಾಗ ತುಂಬಾ ಚೆನ್ನಾಗಿದೆ ಈ ಲೈನ್ ಮಾಡಬಹುದು ಅಂತ ನಮಗೆ ಅನಿಸ್ತು ಆ ಟೈಮ್ ಅಲ್ಲಿ ಈ ತರ ಒಂದು ಕಥೆ ಇದೆ ಇದು ನೋಡು ಅಂತ ಹೇಳಿಬಿಟ್ಟು ಅವರು ಕಥೆ ಹೇಳಿದಾಗ ಇಟ್ಸ್ ಓಕೆ ಪರವಾಗಿಲ್ಲ ಇದು ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ಇದನ್ನ ಇಟ್ಕೊಂಡು ನಾವು ಮುಂದೆ ಹೋದ್ರೆ 100% ಅಕ್ಸೆಪ್ಟ್ ಮಾಡ್ತಾರೆ ಜನ ಅನ್ನೋ ಒಂದು ಕ್ಯೂರಿಯಾಸಿಟಿ ಅವತ್ತೇ ಯೋಚನೆ ಮಾಡಿ ನಾವು ಪ್ರೊಡ್ಯೂಸರ್ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿ ನಂತರ ಹಾಗೆ ಕಾರಣಾಂತರಗಳಿಂದ ಹೋಗಿ ಸುತ್ತಾಡಿ ಪ್ರೊಡ್ಯೂಸರ್ಸ್ ಸಿಕ್ಕಿದ್ರು ಮತ್ತೆ ಕ್ಯಾರೆಕ್ಟರ್ ಆದಿಶೇಷ ಅನ್ನೋ ಕ್ಯಾರೆಕ್ಟರ್ ಸಾಕಾತ್ ಆಗಿ ಬಂದಿದೆ ಇವರು ಆ ಕ್ಯಾರೆಕ್ಟರ್ಗೆ ಓಕೆ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಬಂದ್ವಿ ಬಟ್ ಈ ಕ್ಷಣ ಏನಂತಂದ್ರೆ ಇಷ್ಟೆಲ್ಲಾ ಕೆಲಸ ಮಾಡಿ ನಾವು ಇವತ್ತು ಇಲ್ಲಿದ್ದೀವಿ ಅಂತಂದ್ರೆ ಕ್ಯಾಮೆರಾ ಮುಂದೆಗಡೆ ಸಿನಿಮಾದಲ್ಲಿ ಹೀರೋ ಆಗಿ ತುಂಬಾ ಹೆಮ್ಮೆ ಇದೆ ತುಂಬಾ ಖುಷಿ ಆಗ್ತಿದೆ ಸೋ ಈಗ ನೀವು ಕ್ಯಾಮೆರಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದ್ರಲ್ಲ ಇದರ ಹಿನ್ನೆಲೆ ಏನು ಅಂದ್ರೆ ನೀವು ಫಸ್ಟ್ ನಿಮ್ಮ ಎಜುಕೇಶನ್ ಲೈಫ್ ಆಗಿರಬಹುದು ಇಲ್ಲಂದ್ರೆ ಚೈಲ್ಡ್ಹುಡ್ ಲೈಫ್ ಆಗಿರಬಹುದು ಸೋ ನಾನು ಇವತ್ತಿಗೆ ಆಸ್ ಅ ಕ್ಯಾಮೆರಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತೀನಿ ಅಂತ ಐತಾ ಅಥವಾ ಹೇಗೆ ನಿಮ್ಮ ಏಮ್ಸ್ ಎಲ್ಲ ಬೇರೆ ಬೇರೆ ಇದ್ವಾ ಆಕ್ಚುಲಿ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಇಷ್ಟಪಟ್ಟು ಮಾಡಿದ್ರೇನೆ ನಮಗೆ ಖುಷಿ ಕೊಡೋದು ಮ್ಯಾಮ್ ಯಾವುದೇ ಆಗಲಿ ಈಗ ನೀವು ಒಂದು ಆಂಕರ್ ಆಗಬೇಕು ಅಂತಂದಾಗ ನಿಮ್ಮ ಆಂಕರ್ ಮಾಡಿದ್ರೇನೆ ಖುಷಿ ಬೇರೆ ನಿಮಗೆ ಇಷ್ಟ ಆಗಲ್ಲ ಅದೇ ತರ ನಾವು ನಮಗೆ ಆಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ ಇತ್ತು ಬಟ್ ಏನಂತ ನಮ್ಗೆ ಒಂದು ಅವಕಾಶ ಬೇಕಲ್ವ ಅವಕಾಶ ಸಿಗೋದೇಕಲ್ವ ಒಂದೇ ಒಂದು ಸೀನ್ ಅಲ್ಲಿ ಆಕ್ಟ್ ಮಾಡ್ಬೇಕಂದ್ರು ತುಂಬಾ ಕಷ್ಟ ಇರುತ್ತೆ ಅಂತ ಟೈಮ್ ಅಲ್ಲಿ ನಾವು ಕೆಲಸ ಮಾಡ್ತಾ ಮಾಡ್ತಾ ಈ ತರ ಡೈರೆಕ್ಟರ್ ಬಂದು ಒಂದು ಕತೆ ಹೇಳಿದಾಗ ಒಂದು ಓಕೆ ಮಾಡ್ಬೋದಲ್ಲ ಅಂತ ಅನ್ನಿಸ್ದಾಗ ನಮ್ಗೆ ತುಂಬಾ ವಾವ್ ಎಕ್ಸೆಂಟ್ ವಾವ್ ಪರವಾಗಿಲ್ಲ ಗುರು ನಾವೇನೋ ಮಾಡ್ತೇವಲ್ಲ ಅಂತ ಹೇಳ್ಬಿಟ್ಟು ನಿಂತು ಅದಕ್ಕೆ ಏನ್ ಬೇಕೋ ಪೂರ್ವ ತಯಾರಿ ಮಾಡ್ಕೊಂಡು ಆಕ್ಟಿಂಗ್ ವೈಸು ಫೈಟ್ಸ್ ವೈಸು ಎಲ್ಲ ತಯಾರಿ ಮಾಡ್ಕೊಂಡು ಇವತ್ತು ಅಗ್ರಸೇನ ಸಿನಿಮಾಗೆ ಏನ್ ಬೇಕೋ ಆ ಕತೆಗೆ ಆ ಕಂಟೆಂಟ್ಗೆ ಆ ಒಂದು ಸೀನ್ ಇದೆಲ್ಲ ಏನ್ ಬೇಕೋ ಅದನ್ನ ನಾವು ಪಕ್ಕ ರೆಡಿ ಮಾಡ್ಕೊಂಡು ಬಂದು ಆಕ್ಟ್ ಮಾಡ್ಕೊಂಡು ಇವತ್ತು ಸಂತೋಷವಾಗಿ ನಿಮ್ಮ ಮುಂದೆ ಬಂದು ಕೂತಿದ್ದೀವಿ ಎಸ್ ಅಗಸ್ಟ್ ಸರ್ ಗೆ ನಾನು ಮಾತಾಡ್ತೀನಿ ಸರ್ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಯಾಕಂದ್ರೆ ನಿಮ್ಮ ಆಕ್ಟಿಂಗ್ ಇದ್ರಲ್ಲಿ ಬಹಳ ಇಷ್ಟ ಆಯ್ತು ನನಗೆ ಬಿಕಾಸ್ ಒಂದು ಹಳ್ಳಿಯಲ್ಲಿ ಇದ್ಕೊಂಡು ನೆಕ್ಸ್ಟ್ ನೀವು ಸಿಟಿಗೆ ಹೋಗ್ಬಾರ್ದು ಅಂತ ಇರುತ್ತೆ ಬಟ್ ಆ ಸಿಚುವೇಶನ್ ನಿಮ್ಗೆ ಅಲ್ಲಿ ಎದುರಾಗುತ್ತೆ ಸೊ ಇದು ಯಾಕೆ ಮತ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನ್ ಇದು ಹೇಳ್ತಾ ಇರೋ ಸೆಂಟೆನ್ಸ್ ಅನ್ನ ಕೇಳಿದ್ರೆ ಸಾಕಷ್ಟು ಜನರಲ್ಲಿ ಇದು ಈಗ ಕೇಳ್ಬೇಕು ಮೂವಿ ನೋಡ್ಬೇಕು ಯಾಕಂದ್ರೆ ಇದರಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಜಾಸ್ತಿ ಇದೆ ಹಾಗೆ ಈಗ ವಿರಾಜ್ ಸರ್ದು ಇದರಲ್ಲಿ ಅಷ್ಟೇ ಪ್ರಮುಖವಾದಂತಹ ಪಾತ್ರ ಇದೆ ಸೊ ಎರಡು ಡಿಫ್ರೆನ್ಸ್ ಅನ್ನ ಇಲ್ಲಿ ತೋರಿಸಿದ್ರಿ ನೀವು ಸೊ ಹಳ್ಳಿ ಮತ್ತು ಸಿಟಿಗೆ ಹೇಗಿರುತ್ತೆ ಅನ್ನೋದು ಒಂದು ಈ ಕಥೆಯಲ್ಲಿ ತೋರಿಸಿದ್ರಿ ಸೊ ಫಸ್ಟ್ ನಿಮ್ಗೆ ನಿಮ್ಮ ಆಕ್ಟಿಂಗ್ ಕೊಟ್ಟಾಗ ಈ ಅಗ್ರಸೇನಾ ಸಿನಿಮಾದಲ್ಲಿ ನೀವು ಹಳ್ಳಿಯಿಂದ ಸಿಟಿಗೆ ಹೋಗ್ತಿರಲ್ಲ ಈ ಆಕ್ಟಿಂಗ್ ಕೊಟ್ಟಾಗ ನಿಮ್ಗೆ ಏನ್ ಅನ್ಸ್ತು ಆಕ್ಚುಲಿ ನಮಗೆ ಈ ಆಕ್ಟಿಂಗ್ ಕೊಟ್ಟಾಗ ಈ ಕತೆ ನರೇಟ್ ಮಾಡ್ಲಿಕ್ಕೆ ನಮ್ಮ ನಿರ್ದೇಶಕರು ಸಾರ್ ಬಂದಿದ್ರು ಸೊ ಆಕ್ಚುಲಿ ನಮ್ಮ ಅಮರ್ ಇದ್ದಾರಲ್ವಾ ನಾವು ಇವತ್ತು ಈ ಪಾತ್ರ ಮಾಡ್ಬೇಕಂದ್ರೆ ನಮ್ಮ ಅಮರ್ ಒಂದು ಮೂಲ ಕಾರಣ ಯಾಕಂದ್ರೆ ನಾವು ಸದಾ ಇಂಡಸ್ಟ್ರಿಯಲ್ಲಿ ಇದ್ದವರಲ್ವಾ ನಮ್ಮ ಪ್ರೊಫೆಷನ್ ಬಂದು ಹ್ಯೂಮನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು ಮಣಿಪಾಲ್ ಸಂಸ್ಥೆಯಲ್ಲಿ ನಾವು ಮಣಿಪಾಲ್ ಅಂಗಸಂಸ್ಥೆ MIS ಅಂತಿದೆ ಅದರಲ್ಲಿ HR ಮ್ಯಾನೇಜರ್ ಆಗಿ ನಾವು ಕೆಲಸ ಮಾಡ್ತಿದ್ದಿದ್ದು ಈಗ ಒಂದು ಕಂಪ್ನಿಯಲ್ಲಿ HR ಮ್ಯಾನೇಜರ್ ಅಂದರೆ ಹೇಗಿರ್ತಾರೆ ಡಿಸಿಪ್ಲಿನ್ಡ್ ಆಗಿ ಇನ್ ಶರ್ಟ್ ಮಾಡಿಕೊಂಡು ಶೂ ಪಾಲಿಶ್ಡ್ ಹಾಕ್ಕೊಂಡು
ನೀಟ್ ಮೀಸೆ ಬಿಟ್ಕೊಂಡು ಲೈ ಶೇವಿಂಗ್ ಮಾಡ್ಕೊಂಡು ಶಾರ್ಟ್ ಹೇರ್ಸ್ ಬಿಟ್ಕೊಂಡು ಯಾಕಂದ್ರೆ ಡಿಸಿಪ್ಲಿನ್ ಇರಬೇಕು. ಈಗ ನಮ್ಮ ಅಂಡರಲ್ಲಿ ಒಂದು 10,000 ಜನ ಎಂಪ್ಲಾಯ್ಸ್ ಇದ್ದಾರೆ. 10,000 ಜನ ಎಂಪ್ಲಾಯ್ಸ್ಗೆ ನಾವು ರೋಲ್ ಮಾಡೆಲ್. ಯಾಕಂದ್ರೆ ಒಂದು ಎಚ್ ಆರ್ ಆಗಿರಬೇಕು, ಅವರನ್ನು ನೋಡಿ ಕಲಿಯೋರು ಸುಮಾರು ಜನ ಇರ್ತಾರೆ. ಈಗ ನಾವು ಒಂದು ಟ್ರೈನಿಂಗ್ ಕೊಡಬೇಕು, ಒಂದು ಇಂಟರ್ವ್ಯೂ ಮಾಡಬೇಕು, ಅವ್ರಿಗೊಂದು ಸ್ಯಾಲ್ರಿ ಕೊಡಬೇಕು, ಒಂದು ಗ್ರೀವೆನ್ಸ್ ಕೇಳಬೇಕು ಅಂದರೆ ನಾವು ಪರ್ಫೆಕ್ಟ್ ಆಗಿದ್ದರೆ ನನ್ನ ಫಾಲೋ ಮಾಡೋ ಸ್ಟಾಫ್ಸು ಹಂಗೆ ಇರ್ತಾರೆ. ನಾನು ಈ ಥರ ಇದ್ದರೆ ಎಚ್ ಆರ್ ಆಗಲ್ಲ. ಆ ಥರ ಇದ್ದದ ಕ್ಯಾರೆಕ್ಟ್ರ್ ಒಳ್ಳೆ. ನಾವು ಎನ್ ಸಿ ಸಿ ಬೇರೆ ಮಾಡಿಕೊಟ್ಟಿದ್ವಿ, ಎನ್ ಸಿ 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 ಸರ್ಟಿಫಿಕೇಟ್ ಆಗಿದೆ. ನಾವು ಒಂದು ಸೋಲ್ಜರ್ ಥರ ಖಡಕ್ಕಾಗಿದ್ದದ್ದು. ಒಂದು ಈವೆಂಟ್ಗೆ ಹೋಗಿದ್ವಿ, ಯಾವುದೋ ಒಂದು ನಮ್ಮ ಅಧ್ಯಕ್ಷರ ಈವೆಂಟ್ ಇತ್ತು, ಹೋಗಿದ್ವಿ. ಆ ಈವೆಂಟಲ್ಲಿ ಅಮರ್ ಸರ್ ನಮ್ಮನ್ನು ನೋಡಿ ನಮ್ಮ ಮ್ಯಾನೇಜರ್ ಹತ್ರ ನಂಬರ್ ತೊಗೊಂಡು ಅಲ್ಲಿಂದ ಕರೆ ಮಾಡಿ, ಸರಿ ಥರ ಒಂದು ಕತೆ ಇದೆ, ಒಂದು ಪಾತ್ರ ಇದೆ, ಆದಿಶೇಷ ಅನ್ನೋ ಪಾತ್ರ ಮಾಡ್ತೀರಾ ಅಂತ. ಆಮೇಲೆ ನಮಗೆ ಸಿನಿಮಾ ಎಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಸಿನಿಮಾ ನೋಡ್ತೀವಿ, ತುಂಬ ಸಿನಿಮಾ ನೋಡ್ತೀವಿ. ರಾಜ್ಕುಮಾರ್ ಅಣ್ಣವ್ರ ಸಿನಿಮಾಯಿಂದ ಹಿಡಿದು ಈಗ ಇತ್ತೀಚಿನ ಹೀರೋಗಳ್ದು ಯಾರ್ದಿದೆ, ವಾರಕ್ಕೆ ಎರಡು ಸಿನಿಮಾ ಅಂತೂ ನೋಡಲೇಬೇಕು ನಾವು. ನಮ್ಗೆ ಸಿನಿಮಾ ಕ್ರೇಜ್ ಅಷ್ಟಿದೆ. ಬಟ್ ಸಿನಿಮಾದಲ್ಲಿ ಅವಕಾಶ ಯಾರು, ಹೀರೋ ಸಡನ್ನಾಗಿ ಬಂದು ನೀವು ಹೀರೋ ಆಗಪ್ಪ ಅಂತ ಯಾರು ಹೇಳಲ್ಲ, ಇಲ್ಲ ವಿಲನ್ ಆಗಪ್ಪ ಅಂತಲೂ ಯಾರು ಹೇಳಲ್ಲ, ಅವಕಾಶನೇ ಸಿಗಲ್ಲ. ಸಿನಿಮಾ ಅನ್ನೋದೊಂದು ಬಣ್ಣದ ಪ್ರಪಂಚ. ಆ ಬಣ್ಣದ ಪ್ರಪಂಚದಲ್ಲಿ ಕೆಲವ್ರನ್ನೇ ಆಯ್ಕೆ ಮಾಡ್ಕೊಳುತ್ತೆ. ಆ ಬಣ್ಣ ಬಂದವರೆಲ್ಲ ಬಣ್ಣದ ಪ್ರಪಂಚದಲ್ಲಿ ಉಳಿದಿಲ್ಲ, ಎಷ್ಟೋ ಜನ ಪ್ಯಾಕಪ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಅಮರ್ ಸರ್, ಆಮೇಲೆ ನಮ್ಮ ನಿರ್ದೇಶಕರು ಮುರುಗೇಶ್ ಸರ್ ಅಂತ ಆಫೀಸಿಗೆ ಬರ್ತಾರೆ. ಆಫೀಸಿಗೆ ಬಂದು ಕತೆ ನೆರೇಟ್ ಮಾಡ್ತಾರೆ. ಕತೆ ನೆರೇಟ್ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ, ಸರ್ ಯಾವುದೋ ಸಿನಿಮಾ ಡಬ್ಬಿಂಗ್ ಇರಬೇಕು ಬಿಡಿ ಸರ್ ಅಂತ. ನಾನು ಹೇಳಿದೆ, ಇಲ್ಲ ಸರ್ ಸಿನಿಮಾ ಕೇಳಿ, ಫಸ್ಟ್ ಕತೆ ಕೇಳಿ ಅಂತ ಮುರುಗೇಶ್ ಹೇಳ್ತಾರೆ. ನಾವು ಒಂದು ಸ್ವಲ್ಪ ತೆಲುಗು ಸಿನಿಮಾಸ್ ಎಲ್ಲ ನೋಡ್ತೀವಿ ಸರ್, ಎವಡು ಸಿನಿಮಾ ಡಬ್ಬಿಂಗ್ ಇದಂಗಿಲ್ಲ ಸರ್ ನಿಮ್ಮ ಕತೆ ಅಂತ. ಆಮೇಲೆ ಇಲ್ಲ ಇಲ್ಲ ಸರ್, ಇಂಟ್ರೋಲ್ವರೆಗೂ ಕೇಳಿ ಆಮೇಲೆ ಹೇಳಿ ಅಂತ ಹೇಳಿದ್ರು. ಸರಿ ಅಂತ ಇಂಟ್ರೋಲ್ ಬ್ಲಾಕ್ವರೆಗೂ ಕತೆ ಕೇಳಿದ್ವಿ. ಸೀರಿಯಸ್ಲಿ ನೀವು ನಂಬಲ್ಲ, ಕತೆ ಕೇಳ್ತಿದ್ದು ನಾನೇ ಹಿಂಗೆ ಚೇರಲ್ಲಿ ಕೂತಿದ್ದೆ. ಅವ್ರು ಇಂಟ್ರೋಲ್ ಬ್ಲಾಕ್ ಒಂದು ಸೀನ್ ಹೇಳ್ತಾರೆ, ನೆರೇಟ್ ಮಾಡ್ತಾರೆ. ಆ ಇಂಟ್ರೋಲ್ ಬ್ಲಾಕ್ ಹೇಳ್ ತಕ್ಷಣ ನನ್ನ ಚೇರಿಂಗ್ ಬಂತು, ಸರ್ ಏನು ಸರ್ ಹೇಳಿದ್ದು, ಏನು ಸರ್ ಹಿಂಗಾಗೋಯ್ತು ಕತೆ ಅಂತ ಕೇಳಿದೆ. ಆ್ಯಕ್ಚುಲಿ ನಾನು ಬೇಡ ಅಂತಿದ್ದೋನು, ಕತೆ ಕೇಳಿ ಈ ಕ್ಯಾರೆಕ್ಟ್ರು ನೆರೇಟ್ ಮಾಡ್ತಾರೆ, ಈ ಆದಿಶೇಷ ಅನ್ನೋ ಕ್ಯಾರೆಕ್ಟ್ರನ್ನ ನೆರೇಟ್ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿರೋ ಈ ಆದಿಶೇಷಗೂ ನನಗೂ ಅಜಗಜಾಂತರ ವ್ಯತ್ಯಾಸ. ಯಾಕಂದರೆ ನಾವು ಹೇಳಿದೆ ಆವಾಗಲೇ, ಒಂದು ಸೋಲ್ಜರ್ ಥರ ಇದ್ದದ್ದು ನಾವು. ಈ ಥರ ಒಂದು ಗೆಟಪ್ ಕೊಡಬೇಕು ಅಂದರೆ ತುಂಬ ಕಷ್ಟ, ಯಾಕಂದರೆ ಟ್ರಾನ್ಸ್ಮಿಷನ್ ಮಾಡ್ಕೋಬೇಕು. ಇಷ್ಟು ಕೂದಲು, ಇಷ್ಟು ಗಡ್ಡ ನನ್ನ ಲೈಫಲ್ಲಿ ಬಿಟ್ಟಿದ್ದಿಲ್ಲ. ಮನೇಲಿ ಈಗಲೂ ಕಿರಿಕೊ, ನೀವ್ಯಾವ ಗಡ್ಡ ತೆಗಿತೀರಿ, ನೀವ್ಯಾವ ಕೂದಲು ಕಟ್ ಮಾಡ್ತೀರಿ, ನಮಗೆ ನೀವು ಫಸ್ಟ್ ಇದ್ರಲ್ಲ ಆ ಥರ ನೋಡಬೇಕು ಅಂತ ನನ್ನ ಹೆಂಡತಿ ಮಕ್ಕಳು ಈಗಲೂ ಗಲಾಟೆ ಮನೇಲಿ. ಎಷ್ಟು ರಾಜಕೀಯ ಆ ಥರ ಕಿರಿಕೊ. ನಾನು ಈ ಪಾತ್ರೆಗೆ ಇವ್ರು ನೆರೇಟ್ ಮಾಡಿದಾಗ ಐ ವಾಸ್ ಅರೌಂಡ್ 62-65 ವೈಟ್ ಅಷ್ಟೇ ಇದ್ದದ್ದು. ಹೈಟ್ ಸೇಮ್ ಇದ್ದೆ, ಹೈಟ್ ಏನು ಚೇಂಜ್ ಇಲ್ಲ, ವೈಟ್ ಮಾತ್ರ. ಆಮೇಲೆ ಜಿಮ್ಗೆ ಹೋಗಿ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ನಾಗತಿಯಲ್ಲಿ ಚಂದ್ರಶೇಖರ್ ಒಂದು 10 ಸಿನಿಮಾ ಅಂತ ಆಕ್ಟಿಂಗ್ ಕ್ಲಾಸ್ ಇದೆ, ಅಲ್ಲೋಗಿ ಒಂದು ಡಿಪ್ಲೊಮಾ ಮಾಡಿಕೊಂಡು ಜಿಮ್ಗೆ ಹೋಗಿ ಗಡ್ಡ ಕೂದಲು ಎಲ್ಲ ಮ್ಯಾನರಿಸಮ್ ಚೇಂಜ್ ಮಾಡಿ ಆಮೇಲೆ ನಮ್ಮ ಆಫೀಸಲ್ಲಿ ಒಂದು ಫೋಟೋಶೂಟ್ ಮಾಡ್ತಾರೆ. ಆ ಫೋಟೋಶೂಟ್ ನಿಮ್ಗೆ ತೋರಿಸ್ತೀನಿ. ಆ ಫೋಟೋಶೂಟ್ ಆದಮೇಲೆ ನನಗೆ ಒಂದು ಉತ್ಸಾಹ ಬರುತ್ತೆ, ನನ್ನಲ್ಲೇ ಒಂದು ಕಲಾವಿದ ಸೃಷ್ಟಿ ಆಗ್ತಾರೆ. ಅರೆ ನಾನು ಸಿನಿಮಾ ಮಾಡ್ಬೋದಲ್ಲ, ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ, ಇದನ್ನ ಯಾಕೆ ನಾವು ಸದುಪಯೋಗ ಪಡಿಸ್ಕೋಬಾರ್ದು ಅಂತ, ಏಕೆ ನಾನು ಇಂಡಸ್ಟ್ರಿಗೆ ಹೇಗೆ ಬರ್ತಾ ಇದ್ದೀನಿ ಅಂತ ನನ್ನ ಮೂಲ ನಾನೇ ಹುಡ್ಕೊಂಡಾಗ, ನನ್ನ ತಂದೆ ಒಂದು ಡ್ರಾಮಾ ಆರ್ಟಿಸ್ಟ್. ನನ್ನ ತಂದೆ ಡ್ರಾಮಾ ಆರ್ಟಿಸ್ಟು. ನಾನು ಚಿಕ್ಕ ವಯಸ್ಸಲ್ಲಿ 7ನೇ ಕ್ಲಾಸ್ ಇರಬೇಕಾದ್ರೆ ನನ್ನ ತಂದೆ ಸತ್ತೋಗಿದ್ದರು. ಬಟ್ ನನ್ನ ತಂದೆ ಮಾಡಿದಂಥ ಪಾತ್ರಗಳು, ಆ ನಾಟಕಗಳು ನಮ್ಮ ಕಣ್ಮುಂದೆ ಇದೆ ಈಗಲೂ. ಈಗ ಇಷ್ಟೆಲ್ಲ ಶ್ರಮ ಪಟ್ಟು ಇವತ್ತಿಗೆ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ರೆ ಇದರ ಹಿನ್ನೆಲೆ ಏನು ಅಂತ ನಿಮ್ಮ ಶ್ರಮಕ್ಕೆ? ಈ ಶ್ರಮದ ಹಿನ್ನೆಲೆ ಅಂದರೆ ನಿಮಗೆ ಐ ವಿಲ್ ಶೋ ಯು ದಿಸ್ ಫೋಟೋ. ಸಿ, ದಿಸ್ ಇಸ್ ಅ ಫೋಟೋ. ನೀವು ಕತೆ ನೆರೇಟ್ ಮಾಡಿದಾಗ ಈ ಥರ ಇದ್ದದ್ದು ನಾವು, ಈ ಥರ ಟ್ರಾನ್ಸ್ಮಿಷನ್ ಆಗಿದೆ. ಆಮೇಲೆ ಫೈಟ್ ಎಲ್ಲ ಕಲ್ತ್ಕೊಂಡು ಕುಂಕು ಚಂದ್ರು ಅಂತ ಮಾಸ್ಟರ್ ಇದ್ದಾರೆ, ಫೈಟ್ ಮಾಸ್ಟರ್ ಇಂಡಸ್ಟ್ರಿ, ಅವ್ರ ಹತ್ರ ಫೈಟ್ ಕಲಿತು, ಬಜರಂಗಿ ಮೋಹನ್ ಸರ್ ಹತ್ರ ಏನೋ ಸ್ವಲ್ಪ ಡ್ಯಾನ್ಸ್ ಕಲ್ತ್ಕೊಂಡು. ಈ ಇಂಡಸ್ಟ್ರಿಗೆ ಏನು ಬೇಕು ಈಗ ಒಂದು ಕಲಾವಿದನ ಆಗೋದಕ್ಕೆ, ಈಗ ನಾನು ಹೀರೋ ವಿಲನ್ ಅನ್ನೋ ಕಾನ್ಸೆಪ್ಟಲ್ಲಿ ಇಂಡಸ್ಟ್ರಿಗೆ ಬರಲಿಲ್ಲ. ನಾನೊಬ್ಬ ಕಲಾವಿದ ಆಗಬೇಕು, ಕಲಾ ತಾಯಿ ಸೇವೆ ಮಾಡಬೇಕು, ಈ ಕನ್ನಡ ನೆಲ ನುಡಿ ಭಾಷೆ ಜನಕ್ಕೆ ನನ್ನ ಕೈಲಾದ ಸೇವೆಯನ್ನು ಈ ಸಿನಿಮಾ ಮುಖಾಂತರ ಯಾರ್ಯಾರೋ ಏನೇನೋ ಸೇವೆ ಮಾಡಿ ತೋರಿಸ್ತಿದ್ದಾರೆ, ಒಂದು ಸಿನಿಮಾ ರಂಗದಲ್ಲಿ ಇದ್ದುಕೊಂಡು ಈ ಕಲಾ ತಾಯಿ ಸೇವೆ ಮಾಡೋದಕ್ಕೆ ನನಗೆ ಒಂದು ಅವಕಾಶನ
ಪ್ರೊಡ್ಯೂಸರ್ ಮಮತಾ ಜಯರಾಮ್ ರೆಡ್ಡಿ ಮುರುಗೇಶ್ ಕಣ್ಣಪ್ಪ ನಿರ್ದೇಶನದಲ್ಲಿ ನನಗೆ ಕೊಟ್ಟಿದ್ದಾರೆ ನಾನು ಅದಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಂಡು ಇಂಡಸ್ಟ್ರಿಯಲ್ ಬಂದಿದ್ದೀವಿ ಏನೋ ಒಂದು ಸೇವೆ ಮಾಡೋಣ ಅಂತ ಅನ್ಕೊಂಡು ಸೋ ಈ ಫಿಲಂ ಅಲ್ಲಿ ನಿಮಗೆ ಫಸ್ಟ್ ಮುರುಗೇಶ್ ಸರ್ ಏನಂತ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂದ್ರೆ ಈ ಒಂದು ಪ್ಲಾನ್ ಬೇರೆ ಇತ್ತು ಸಿನಿಮಾ ಮಾಡಬೇಕು ಅನ್ನೋದು ಸೋ ಫಸ್ಟ್ ಟೈಮ್ ನಿಮಗೆ ಕಾಲ್ ಮಾಡಿದಾಗ ನೀನು ಇದನ್ನೇ ಆಕ್ಟ್ ಮಾಡಬೇಕಪ್ಪ ಅಂತ ಅಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಬೇಡ ಅಂತ ಹೇಳಿದೆ ಸರ್ ನಮಗೆ ಸಿನಿಮಾ ಎಲ್ಲ ಬೇಡ ಸರ್ ನಮ್ದು ಆಲ್ರೆಡಿ ಅರೌಂಡ್ 34 35 ಇಯರ್ಸ್ ನಮಗೆ ಏಜ್ ಆ ಟೈಮ್ ಅಲ್ಲಿ ನಮಗೆ ಸಿನಿಮಾ ಎಲ್ಲ ಅವಶ್ಯಕತೆ ಇಲ್ಲ ಸರ್ ಯಾಕಂದ್ರೆ ಲೈಫ್ ಸೆಟಲ್ ಆಗೋಂತ ಏಜ್ ಐ ಆಮ್ ಎ ಫ್ಯಾಮಿಲಿ ಮ್ಯಾನ್ ಮ್ಯಾರಿಡ್ ಐ ಹ್ಯಾವ್ ಟೂ ಕಿಡ್ಸ್ ಆಲ್ಸೋ ಸಿನಿಮಾ ಸಪ್ರೇಟ್ ಆಗಿ ಇಟ್ಕೊಂಡು ನನ್ನ ಪರ್ಸನಲ್ ಲೈಫ್ ಸಪ್ರೇಟ್ ಆಗಿ ಇಟ್ಕೊಂಡ್ರೆ ಐ ಶುಡ್ ಕ್ಯಾರಿ ಮೈ ಲೈಫ್ ಯಾಕಂದ್ರೆ ನಮ್ಮ ಜೀವನ ಸೆಟಲ್ ಆಗಬೇಕು ನಾವು ಸಿನಿಮಾಗೆ ಬಂದ್ಬಿಟ್ರೆ ಏರುಪೇರು ಆಗ್ಬಿಡುತ್ತೆ ಜೀವನ ಯಾಕಂದ್ರೆ ಪರ್ಸನಲ್ ಲೈಫ್ ಎಷ್ಟು ಇಷ್ಟ ನಾವು ಎಷ್ಟು ಇಂಪಾರ್ಟೆಂಟು ಆಫೀಷಿಯಲ್ ಲೈಫ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಸೊ ಅದನ್ನೇ ಅದನ್ನು ಹೆಂಗೆ ಕ್ಯಾರಿ ಮಾಡೋದನ್ನು ಒಂದು ಡೌಟ್ ಇತ್ತು ಆಮೇಲೆ ಮನೇಲಿ ಕೂತ್ಕೊಂಡು ಮಾತಾಡಿ ಓಕೆ ಮಾಡಿಕೊಂಡು ಈ ಸಿನಿಮಾ ರಂಗಕ್ಕೆ ಪ್ರವೇಶ ಪಡ್ಕೊಂಡು ಇಟ್ಸ್ ಫೈನ್ ಅಮರ್ ಸರ್ ನಾನು ಮಾತಾಡ್ತೀನಿ ಸೊ ಇದರಲ್ಲಿ ನಿಮ್ಮ ಆಕ್ಟಿಂಗ್ ಆಸ್ ಅ ಸಿಟಿ ಹುಡುಗಾಗಿ ನೀವು ಆಕ್ಟಿಂಗ್ ಮಾಡಿದ್ರೆ ಬಟ್ ನಾನು ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಮಾಡಲ್ಲ ಸೊ ನಿಮಗೆ ಫಸ್ಟ್ ಮುರುಗೇಶ್ ಸರ್ ನೀನು ಇದೇ ಆಕ್ಟ್ ಮಾಡಬೇಕಪ್ಪ ಸಿಟಿ ಹುಡುಗಾಗಿ ಅಂತ ಹೇಳಿದಾಗ ಈ ರೋಲ್ ನೀವು ಹೇಗೆ ಒಪ್ಕೊಂಡ್ರಿ ಸಡನ್ ಆಗಿ ಒಪ್ಕೊಂಡ್ರ ಹ್ಞೂ ಆಕ್ಚುಲಿ ಅವರು ಆಶಾ ಸರ್ ಜೊತೆ ಕೆಲಸ ಮಾಡಿದ್ದಾರೆ ಒಂದು ಸಿನಿಮಾ ಮಾಡಿದ್ದಾರೆ ಹೆವಿ ಎಕ್ಸ್ಪೀರಿಯನ್ಸ್ ಇದೆ ಆಮೇಲೆ ನಾನು ಚಂದ್ರು ಸರ್ ಹತ್ರ ಕೆಲಸ ಮಾಡ್ತಿರುವಾಗ ಹಿಂಗೆ ಯಾರೋ ಒಬ್ಬರು ನಮ್ಮನ್ನು ಕನೆಕ್ಟ್ ಮಾಡಿದ್ರು ಒಂದ್ಸಲಿ ಬಂದ್ಬಿಟ್ಟು ಕತೆ ಕೇಳೋ ಅಮ್ಮ ಅಂತಂದಾಗ ಕತೆ ಕೇಳಿದ ತಕ್ಷಣ ಅಚ್ಚು ನಾನು ಹೀರೋ ಅಂತ ಯಾವತ್ತೂ ನಾನು ಅನ್ಕೊಂಡಿರಲಿಲ್ಲ ಯಾಕಂದ್ರೆ ಕ್ಯಾಮ್ರಾಮನ್ ಹಿಂದೆ ಕೆಲಸ ಮಾಡ್ತಾ ಇರೋದ್ರಿಂದ ಮೇನ್ ನಾವು ಆದಿಶೇಷ ಅನ್ನೋ ಕ್ಯಾರೆಕ್ಟ್ಗೆ ಟಾರ್ಗೆಟ್ ಮಾಡಿದ್ವಿ ಯಾಕೆಂತಂದ್ರೆ ಆ ಕ್ಯಾರೆಕ್ಟ್ರನ್ನ ಹಂಗೆ ತೋರಿಸ್ಬೇಕಂತ ಇಲ್ಲಿ ನಾವು ಹೀರೋ ಹೀರೋಯಿನ್ನು ಅನ್ನೋದಕ್ಕಿಂತ ಆ ಕತೆ ಲೈನ್ ಹಂಗಿತ್ತು ಅದೇ ಹೀರೋನೇ ಆ ಕತೆ ನನ್ನ ಇಂಟೆನ್ಷನ್ ಅವತ್ತಿದ್ದು ಈ ಕ್ಯಾರೆಕ್ಟ್ರ್ ಹಿಂಗಿರ್ಬೇಕಲ್ಲ ಅಂತ ಪ್ಲಾನ್ ಮಾಡಿಕೊಂಡು ಇವ್ನು ರೆಡಿ ಮಾಡಿಕೊಂಡು ಮತ್ತೆ ಹಾಗೆ ಜರ್ನಿ ಮಾಡೋ ಟೈಮಲ್ಲಿ ಇವರು ಅವರು ಎಲ್ಲ ಸೇರಿಕೊಂಡು ಇಲ್ಲ ನಮ್ಮ ಜೊತೆಲಿರೋರೇ ಮಾಡಿದ್ರೆ ಒಳ್ಳೇದಲ್ವಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಆ ಕ್ಯಾರೆಕ್ಟ್ರ್ ಸೂಟ್ ಆಗುತ್ತೆ ಅಂತ ಪ್ಲಾನ್ ಮಾಡಿಕೊಂಡು ಎಲ್ಲ ಟೀಮ್ ಜೊತೆ ಸೇರಿಕೊಂಡು ಅವರು ನನಗೆ ಓಕೆ ನೀನು ಮಾಡು ಅಂತ ಹೇಳಿದ್ರು ಅಲ್ಲಿಂದ ನಾನು ಆಕ್ಚುಲಿ ನಾನು ಏನಾದರೂ ಮಾಡಿಲ್ಲ ಅಂತಂದ್ರೆ ಈ ಕ್ಯಾರೆಕ್ಟ್ರು ಇವತ್ತು ನಾನು ಕ್ಯಾಮ್ರಾಮ್ಯಾನ್ ಆಗಿರ್ತಿದ್ದೆ ನೋಡಿ ಹೋಗ್ತಾರೆ 100% ನಾನು ಇದೇ ಥರ ಇರ್ತಿದ್ದೆ ನಾನೊಬ್ಬ ಕ್ಯಾಮ್ರಾಮ್ಯಾನು ನಿಮ್ಮ ಥರನೇ ನಾನು ಕೆಲಸ ಮಾಡಿದ್ದೀನಿ ಅದಕ್ಕೆ ನಿಮಗೆ ಹೇಳ್ತಾರೆ ಅದನ್ನು ನಾನು ಕೆಲಸ ಮಾಡ್ಕೊಂಡಿದ್ಬಿಡ್ತಿದ್ದೆ ಕ್ಯಾಮ್ರಾಮ್ಯಾನ್ ಆಗಿ ಆ ಟೈಮಲ್ಲಿ ಟೀಮೆಲ್ಲ ಡಿಸ್ಕಷನ್ ಮಾಡ್ಕೊಂಡು ನೀನು ಮಾಡ್ಬೋದು ಅಂತಂದ್ಮೇಲೆ ಆಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಈ ಥರ ಹೆಂಗೆ ಅಂತ ಒಂಥರ ಖುಷಿ ಆಯಿತು ಮ್ಯಾಮ್ ಯಾವ ಥರ ಅಂತಂದರೆ ಎಲ್ಲರೂ ಹಿಂದ್ಗಡೆ ಇದು ಒಂದೇ ಒಂದು ಸೀನ್ ಆ್ಯಕ್ಟ್ ಮಾಡಬೇಕಂದ್ರು ನಮ್ಮ ಜೊತೆಯಲ್ಲಿ ನಮ್ಮ ಡೈರೆಕ್ಟ್ರ್ಗಳ ಹತ್ರ ಸ್ವಲ್ಪ ಕಷ್ಟ ನಮ್ಮ ಜೊತೆಯಲ್ಲಿ ಇದ್ರೂ ನಾವು ಅದು ಗುರುತಿಸ್ಕೊಳಕ್ಕಾಗಲ್ಲ ಬಟ್ ಎಲ್ಲೋ ಒಂದು ಕಡೆ ಅವ್ರು ಹೇಳಿದಾಗ ಮಾಡ್ಬೋದು ಅನ್ನೋ ಒಂದು ಫೀಲ್ ಬಂತು ಆಮೇಲೆ ಅವರು ನರೇಷನ್ ಮಾಡಿ ಈ ಥರ ಒಂದು ಸೀನ್ ಬೈ ಸೀನು ಹೇಳ್ತಾ ಬಂದಾಗ ಓಕೆ ನಾನು ಮಾಡ್ಬೋದು ಯಾಕಂದ್ರೆ ನಾನು ನರೇಷನ್ ಕೊಟ್ಟಿದ್ದೆ ಎಷ್ಟೊಂದು ಜನ ಹೀರೋ ಹೀರೋಯಿನ್ಗಳಿಗೆ ನಾನು ಹೇಳಿದ್ದೀನಿ ಈ ಥರ ಅಂತ ಆ ಥರ ಹೇಳಿದಾಗ ನಮ್ಗೆ ಧೈರ್ಯ ಬಂತು ಮಾಡ್ಬೋದು ಇವರು ಯಾಕೆ ಮಾಡೋಕ್ಕಾಗಲ್ಲ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಜರ್ನಿ ಆ ಒಂದು ಹ್ಯಾಪಿನೆಸ್ ಆ ಒಂದು ಖುಷಿ ಬಟ್ ಎಲ್ಲೋ ಒಂದು ಕಡೆ ಒಂದ್ಸರಿ ನಾವು ಚಚ್ಚಿದೇವಾಡ ಎಲ್ಲ ಶೂಟ್ ಮಾಡಿದ್ವಿ ಬೆಳಗಾಂ ಎಲ್ಲ ಶೂಟ್ ಮಾಡಿದ್ವಿ ಫಸ್ಟ್ ಟೈಮ್ ನಾವು ಮೂರ್ತಾದಾಗ ಅವರು ಸಿನಿಮಾ ತಗೊಂಡಿದ್ದು ಅಂತ ಫೀಲ್ ಇತ್ತು ಬೆಳಗಾಂಲ್ಲಿ ಕ್ಯಾಮ್ರಾ ಇಟ್ಟು ಒಂದು ಶೆಡ್ಯೂಲ್ ಮುಗಿದ್ವಿ ರಿಲೀಸ್ ಆಗುತ್ತಲ್ವಾ ಯಾಕಂದ್ರೆ ಹೊಸಬ್ರು ಗೊತ್ತಿಲ್ಲ ಪಾಪ ಇವ್ರು ಹೊಸಬ್ರು ನಾವು ಹೊಸಬ್ರು ನಮ್ಮ ಪ್ರೊಡ್ಯೂಸರ್ಸ್ ಹೊಸಬ್ರು ಬಟ್ ಒಂದು ಖುಷಿ ಏನಂತಂದ್ರೆ ನಮ್ಮ ಪ್ರೊಡ್ಯೂಸರ್ ಮಮತಾ ಜಯರಾಮ್ ರೆಡ್ಡಿ ಅವ್ರಿಗೆ ನಿಜವಾಗ್ ಹೇಳ್ಬೇಕು ಅವ್ರು ಇವತ್ತು 1 ರೂಪಾಯಿ ಕಡಿಮೆ ಮಾಡಿದಾರ ಸಿನಿಮಾಗೆ ಏನ್ ಬೇಕು ಅಂತ ತುಂಬಾ ಪ್ಯಾಷನೇಟ್ ಆಗಿ ದುಡ್ಡು ಕೊಟ್ರು ನಾವು ಈ ಕ್ಷಣಕ್ಕೂ ಅಷ್ಟೇ ನಿಜವಾಗ್ಲು ಅವ್ರಿಗೆ ಆನ್ಸರ್ ಹೇಳ್ಬೇಕು ನಮ್ಗೆ ಹೊಸಬ್ರ ಮೇಲೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಇವ್ರು ನೀವು ಟ್ರೈಲರ್ ನೋಡಿದ್ರಿ ತುಂಬಾ ರಿಚ್ ಆಗಿದೆ ಅಂತ ಹೇಳಿದ್ರೆ ಬಟ್ ಆ ತರ ಬರೋದೇ ಕಾರಣ ನಮ್ಮ ಮಮತಾ ಜಯರಾಮ್ ರೆಡ್ಡಿ ಅವರು ತುಂಬಾ ಕಷ್ಟಪಟ್ಟು ನಮ್ಮ ಡೈರೆಕ್ಟರ್ ಪ್ರತಿ ಒಂದು ಹಂತದಲ್ಲೂ ನಮ್ಮ ಕ್ಯಾರೆಕ್ಟರ್ನ ಅದು ಒಬ್ಬರ ಹತ್ರ ಕಷ್ಟ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಅದು ಇಬ್ಬರನ್ನ ಇಟ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಅವ್ರು ಮಾಡಿದ್ರು ಗ್ರೇಟ್ ಅನ್ನಿಸ್ತು ಆಮೇಲೆ ಚಚ್ಚಿಡಿಯಲ್ಲಿ ಅಲ್ಲಿ ಇಟ್ಕೊಂಡು ಅದಾದ್ಮೇಲೆ ನಾವು ಬ್ಯಾಂಗ್ಳೂರಿಗೆ ಬಂದು ಸಿಟಿಲಿ ಶೂಟ್ ಮಾಡುವಾಗ ರಿಲೀಸ್ ಮಾಡಿದ್ರೆ ಅದು ಸಾಕಪ್ಪ ರಿಲೀಸ್ ಮಾಡಿದ್ರೆ ಸಾಕು ಅಂತ ಅನ್ಕೊಳ್ತಾ ಇದ್ವಿ ಬಟ್ ಇವತ್ತು June 23 ನಾವು ಸಿನಿಮಾ ರಿಲೀಸ್ ಆಗ್ತದೆ ಗೊತ್ತಾದ್ಮೇಲೆ ಬೇರೆ ಲೆವೆಲ್ ಹಬ್ಬ ಖುಷಿ ಅನ್ನಿಸ್ತು ಈಗ ನಾನು ಈ ಸಿನಿಮಾ ಮಾಡ್ತೀನಿ ಮಾಡ್ಬೇಕಪ್ಪ ಅನ್ನೋದು ಒಲವು ನಿಮ್ಮ ಹತ್ರ ಬಂದಿತ್ತ 100% ಇತ್ತು ಯಾಕಂದ್ರೆ ನಮ್ಗೆ ಆಸೆ ಇರುತ್ತೆ ಮ್ಯಾಮ್ ಇಂಡಸ್ಟ್ರಿಲಿ ಇರೋದ್ರಿಂದ ಏನೋ ಒಂದು ಮಾಡ್ಬೇಕಲ್ಲ ಲೈಫಲ್ಲಿ ಅಂತ ಇರುತ್ತೆ ಅಂತ ಟೈಮಲ್ಲಿ ಈ ತರ ಒಂದು ಕ್ಯಾರೆಕ್ಟರ್ ಸಿಕ್ಕಿ ಮಾಡು ಅಂತ ನನಗೆ ಅದಕ್ಕಿಂತ ಇನ್ನೇನು ಬೇಕು ಸೊ ಎಷ್ಟು ಸಲ ಟೇಕ್ಸ್ ತಗೊಂಡಿದ್ರಿ ಸಿನಿಮಾದಲ್ಲಿ ಆಕ್ಚುಲಿ ನಾವು ಟೇಕ್ಸ್ ಅನ್ನೋದಕ್ಕಿಂತ ಕ್ಯಾಮ್ರಾ ಹಿಂದ್ಗಡೆ ವರ್ಕ್ ಮಾಡ್ತಾ ಇದ್ವಿ ನಾನು ನಮ್ಮ ಹೀರೋಯಿನ್ ಹೇಗೆ ಅಂತಂದ್ರೆ ಒಂದು ಪೇಪರ್ ಕೊಡ್ತಿದ್ರು ಡೈಲಾಗ್ಸ್ಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಮರದ ಹತ್ರ ನಿಂತ್ಕೊಂಡ್ಬಿಟ್ಟು ಎಲ್ಲಾದರೂ ಹೋಗಲಿ ನೀಟಾಗಿ ಯಾಕಂದ್ರೆ ಆ ಕಡೆ ಬಿಸಿಲಿರೋ ಜಾಸ್ತಿ ನೀ ಅವರು ನಾನು ಅವ್ರು ಹೇಳ್ದಂಗೆ ನಾನು ತೊಗೊಳ್ತಿದ್ದೆ ನಾನು ಹೇಳ್ದಂಗೆ ಅವ್ರು ತೊಗೊಳ್ತಾರೆ ಬಾಡಿ ಲ್ಯಾಂಗ್ವೇಜ್ ಹೀಗೆ ಬರಬೇಕು ಈ ಥರ ಮಾಡಿದಂಗೆ ಚೆನ್ನಾಗಿರುತ್ತಲ್ಲ ಅಂತ ತೊಗೊಂಡು ಬಂದಿದ್ದಕ್ಕೆ ನಮ್ಗೆ ಈಸಿ ಆಯ್ತು ಕ್ಯಾಮ್ರಾ ಮುಂದೆ ಡೈರೆಕ್ಟಾಗಿ ಬಂದರೆ ಕಷ್ಟ ಆಗೋದು ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಳ್ತಾರೆ ಮೊದಲೇ ಈ ಡೈಲಾಗ್ ನೀವು ನಿಮ್ಗೆ ಹೇಳು ನಾನು ರಿಯಾಕ್ಷನ್ ಹಿಂಗೆ ಕೊಡ್ತೀನಿ ಹಿಂಗೆ ಮಾಡ್ಕೊಳ್ಳೋಣ ಅಂತ ಡೈರೆಕ್ಟಾಗಿ ಫ್ರೀ ಆಗಿಬಿಟ್ಟಿದ್ರು ನೋಡಿ ಹಿಂಗೆ ಬರುತ್ತೆ ಸೀನು ನೀವು ಮಾಡಿ ಅಂತ ನಮ್ಗೆ ಅದು ತುಂಬ ಈಸಿ ಆಯಿತು ಆ ಕಾರಣಕ್ಕೆ ಟೇಕ್ ಸ್ವಲ್ಪ ಕಡಿಮೆನೇ ಆಯಿತು
ಹಳ್ಳಿ ಹುಡುಗನ ಮಾತಾಡ್ತೀನಿ ಬಿಕಾಸ್ ಈಗ ನಿಮ್ಮ ರಿಯಾಲಿಟಿ ಲೈಫ್ ಅಲ್ಲಿ ಸಿಟಿಯಿಂದ ನೀವು ಹೋಗಿರ್ತೀರಾ ಸೊ ಸಡನ್ ಆಗಿ ನಿಮಗೆ ಒಂದು ಹಳ್ಳಿಯಿಂದ ಬಂದಿರುವಂತ ಹುಡುಗ ಆಸ್ ಅ ನೀವು ಆಕ್ಟ್ ಮಾಡಬೇಕು ಅಂತ ಹೇಳಿರ್ತಾರಲ್ಲ ಸೊ ಆ ಆಕ್ಟಿಂಗ್ ನಿಮಗೆ ಕಷ್ಟ ಅನ್ಸಲಿಲ್ವಾ ಹೇಗೆ ಕಷ್ಟ ಅನ್ಸ್ತು ಮೇಡಂ ಎಷ್ಟೋ ಕೆಲವೊಂದು ಸೀನ್ಗಳಲ್ಲಿ ಸರ್ ಸಾಕು ಸರ್ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ದ ಸನ್ನಿವೇಶನ ಇದೆ ಯಾಕಂದ್ರೆ ನಿರ್ದೇಶಕರು ಹೇಗೆ ಅಂದ್ರೆ ಅವರು ಡ್ರೀಮ್ ಏನಿದೆಯೋ ಅದನ್ನ ಫುಲ್ಫಿಲ್ ಮಾಡೋವರೆಗೂ ಅವರು ಬಿಡ್ತಾನೆ ಇರಲಿಲ್ಲ ಈ ಸೀನ್ ಹಿಂಗೆ ಬರಬೇಕು ಅಂತ ಅವರಿಗೆ ಡ್ರೀಮ್ ಇರುತ್ತೆ ಮೇಡಂ ಬಟ್ ನಮಗೆ ಹೊಸ ಆಕ್ಟರ್ ಆಗಿರೋದ್ರಿಂದ ನಾವು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ವಿ ಒಂದು ಮಾನಸ ಲೀಲೆ ರೆಕ್ಟಾಂಗಲ್ ಮತ್ತೆ ಥಿಯೇಟರ್ ನಾಟಕಗಳು ಒಂದು 5-6 ನಾಟಕ ಎಲ್ಲ ಮಾಡಿದ್ವಿ ಆದ್ರೂ ನಾಟಕನೇ ಬೇರೆ ಸಿನಿಮಾನೇ ಬೇರೆ ಯಾಕಂದ್ರೆ ನಾಟಕಕ್ಕೆ ಮೊದಲು ನಾವೆಲ್ಲ ರಿಹರ್ಸಲ್ ಮಾಡ್ತೀವಿ ಯಾಕಂದ್ರೆ ಎಂಟೈ ಟೀಮ್ ಕೂತು ರಿಹರ್ಸಲ್ ಮಾಡಿ ಯಾಕಂದ್ರೆ ಅಲ್ಲಿ ರೀಟೇಕ್ ಇಲ್ಲ ನಾಟಕ ಎಲ್ಲ ರಿಹರ್ಸಲ್ ಮಾಡಿ ಪರ್ಫೆಕ್ಟ್ ಆದಮೇಲೆ ವೇದಿಕೆ ಮೇಲೆ ಬರಬೇಕು ಪರ್ಫಾರ್ಮೆನ್ಸ್ ಮಾಡಬೇಕು ಅಲ್ಲೇನು ರೀಟೇಕು ಏನಿಲ್ಲ ಆಡಿಯನ್ಸ್ ಮುಂದೆ ಇಲ್ಲಿ ಕ್ಯಾಮೆರಾ ಇರುತ್ತೆ ರೀಟೇಕ್ ಮಾಡಬಹುದು ಬಟ್ ಅಲ್ಲಿ ನಾಟಕಕ್ಕಿನ್ನೂ ಸಿನಿಮಾದಲ್ಲಿ ತುಂಬಾ ವ್ಯತ್ಯಾಸ ಇದೆ ಯಾಕಂದ್ರೆ ತುಂಬಾ ಎಂಟೈರ್ ಕ್ರೂ ಇರುತ್ತೆ ನಾವು ನಾಟಕ ಬಂದು ಆಡಿಯನ್ಸ್ ಮುಂದೆ ಮಾಡ್ತೇವೆ ಬಟ್ ಈ ಸಿನಿಮಾ ಇದೆಯಲ್ವಾ ಸಿನಿಮಾ ಎಂಟೈರ್ ಟೆಕ್ಷನ್ಸ್ ಎಲ್ಲ ಸೆಟ್ ಬಾಯ್ಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕ್ಯಾಮೆರಾ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಎಲ್ಲ ಇರ್ತಾರೆ ಮೇಡಮ್ ಈಗೆಲ್ಲ ಇದ್ದಾಗ ಒಂದು ಸೀನ್ ಕೊಟ್ಟು ಆಕ್ಟ್ ಮಾಡೋ ಅಂದ್ರೆ ಎಲ್ಲ ನಮ್ಮನ್ನೇ ನೋಡ್ತಿರ್ತಾರೆ ಮೇಡಮ್ ಅವಾಗ ನಾವು ಶೇ ಆಗ್ತಾ ಇರುತ್ತೆ ಒಂದ್ ಕಡೆ ಭಯ ಆಗ್ತಾ ಇರುತ್ತೆ ಏನಪ್ಪ ಮಾಡೋದು ಹೆಂಗಪ್ಪ ಮಾಡೋದು ಅಂತ ಕೆಲವೊಂದು ಸೀನ್ಗಳಲ್ಲಿ ನನಗೆ ಕಷ್ಟ ಆಗಿದ್ದು ಉಂಟು ಯಾಕಂದ್ರೆ ಎಕ್ಸ್ಪ್ರೆಷನ್ಸ್ ಬಂದ್ರೆ ಡೈಲಾಗ್ ಬರ್ತಿರ್ಲಿಲ್ಲ ಡೈಲಾಗ್ ಬಂದ್ರೆ ಎಕ್ಸ್ಪ್ರೆಷನ್ಸ್ ಬರ್ತಿರ್ಲಿಲ್ಲ ನಾವು ಸೈಕಲ್ ಹೊಡೆದಿದ್ದೀವಿ ಮೇಡಮ್ ಸೈಕಲ್ ಹೊಡೆದು ಹೊಡೆದು ಕೊನೆಗೆ ಅವ್ರದ್ದು ಏನು ಕಂಟೆಂಟ್ ಇದೆ ಆ ಕಂಟೆಂಟ್ ತಗೊಳ್ಳೋರು ನಿರ್ದೇಶಕರು ಬಿಟ್ಟಿದ್ದಿಲ್ಲ ಅವ್ರಿಗೆ ಏನ್ ಬೇಕೋ ಅದನ್ನ ಆ ಪಾತ್ರಕ್ಕೆ ಏನ್ ಬೇಕೋ ಆ ಟೈಮ್ಗೆ ಏನು ಆ ವರ್ಷನ್ ಕಂಟೆಂಟ್ ಬೇಕೋ ಅದು ತಗೊಂಡಿದ್ದಾರೆ ಅದನ್ನ ನಾವು ರೀಚ್ ಮಾಡಿದೀವಿ ಅಂತ ನಾವು ಅನ್ಕೊಂಡಿದೀವಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಆಡ್ತಾ ಆಡ್ತಾ ರಾಗ ನೆಗಳ್ತಾ ನೆಗಳ್ತಾ ರೋಗ ಅಂದಂಗೆ ಎಲ್ಲ ಮಾಡ್ಕೊಳ್ತೀವಿ ಅನ್ನೋ ಒಟ್ಟಲ್ಲಿ ರಿಹರ್ಸಲ್ ಮಾಡಿದಿರಾ ಸಿನಿಮಾದಲ್ಲಿ ಸಾಕಷ್ಟು ಮಾಡಿದ್ವಿ ಮೇಡಂ ಮಾಡಿದ್ವಿ ಸೋ ಈಗ ಆ ಒಂದು ಫೀಲ್ ಇರುತ್ತಲ್ವಾ ಈಗ ಏನೋ ನಿಮಗೆ ಶೂಟಿಂಗ್ ಟೈಮ್ ಅಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಟೇಕ್ಸ್ ಎಲ್ಲ ತಗೊಂಡಿರ್ತೀವಿ ಮಾಮೂಲಿಯಾಗಿ ಒಂದು ಥಾಟ್ ಬಂದಿರುತ್ತೆ ಅಟ್ ಲೀಸ್ಟ್ ಮನೆಗೆ ಹೋದ್ರೆ ಆದ್ರೂ ನಾನು ಪ್ರಾಕ್ಟೀಸ್ ಮಾಡಬೇಕಪ್ಪ ಈ ಸೀನ್ ಇದೆ ಮಿರರ್ ಮುಂದೆ ಮನೆಯಲ್ಲಿ ಸುಮಾರು ಪ್ರಾಕ್ಟೀಸ್ ಮಾಡಿದೀನಿ ನಾನು ಯಾಕಂದ್ರೆ ಸೀನ್ ಪೇಪರ್ ಕೊಡ್ತಿರ್ಲಿಲ್ಲ ಮಾಸ್ಟರ್ ಯಾಕೆ ಸೀನ್ ಪೇಪರ್ ಕೊಡ್ತಿರ್ಲಿಲ್ಲ ಅಂದ್ರೆ ಸೀನ್ ಪೇಪರ್ ಕೊಟ್ಟರೆ ನಾವೆಲ್ಲ ಬಯಟ್ ಮಾಡಿರ್ತೀವಿ ಕ್ಯಾಮ್ರಾ ಮುಂದೆ ಏನಾಗುತ್ತೆ ಅಂದ್ರೆ ಅದೊಂಥರ ಆರ್ಟಿಫಿಷಿಯಲ್ ಆಗ್ಬಿಡುತ್ತೆ ನಮ್ಮ ನೈಜ ಆಕ್ಟಿಂಗ್ ಬರಲ್ಲ ಅಲ್ಲಿ ಈಗ ನಾವು ಪದ್ಯ ಹೇಳ್ತಿರಲ್ಲ ನಾಲ್ಕೊಂದ್ಲ ನಾಲ್ಕು ನಾಲ್ಕೆಲ್ಲ ಎಂಟು ಅಂತ ಹಂಗಾಗ್ಬಿಡುತ್ತೆ ಅದೇ ಅದನ್ನ ನಾವು ಎಂಜಾಯ್ ಮಾಡಿ ಸ್ಟಾರ್ಟಿಂಗ್ ಈಗ ಏನೋ ಹೊಸ ಕಂಟೆಂಟ್ ತಗೊಂಡು ಹೊಸದಾಗಿ ಹೇಳಿದಾಗ ಅದಕ್ಕೆ ಭಾವ ರಸ ಎಲ್ಲ ಸೇರ್ಕೊಳ್ಳುತ್ತೆ ನಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ ಫೇಷಿಯಲ್ ಎಕ್ಸ್ಪ್ರೆಷನ್ ಸಪೋರ್ಟ್ ಮಾಡುತ್ತೆ ಇಲ್ಲ ಅಂದ್ರೆ ಗೊಂಬೆ ತರ ನೀವ್ಸ್ ಹೇಳ್ತೀರಲ್ಲ ಮೇಡಮ್ ಮಧ್ಯಾಹ್ನ 12:30 ಗಂಟೆಗೆ ನೋಡಿ ಅಂತ ಸಮಥಿಂಗ್ ಆಂಕರ್ ಹೇಳಲ್ವಾ ಮೇಡಮ್ ನ್ಯೂಸ್ ಆಂಕರ್ ಹಂಗಾಗ್ಬಿಡುತ್ತೆ ಮೇಡಮ್ ನಾವು ಬಯಟ್ ಮಾಡಿದ್ರೆ ಬಟ್ ಬೇರೆ ಬೇರೆ ಡೈಲಾಗ್ಸ್ ಇರುತ್ತಲ್ಲ ಮೇಡಮ್ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಹೀರೋಗಳಿದ್ದಾರೆ ಅವ್ರದ್ದು ಡೈಲಾಗ್ಸ್ ವರ್ಷನ್ ತಗೊಂಡು ಅದನ್ನ ಮಿರರ್ ಮುಂದೆ ನಿಂತ್ಕೊಂಡು ನಮಗೆ ನಾವೇ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದುಂಟು ಪ್ರಾಕ್ಟೀಸ್ ಮಾಡಿ ಹೋದ್ಮೇಲೆ ಅವ್ರು ಡೈಲಾಗ್ ತಗೊಂಡು ನಮಗೆ ನಾವೇ ಓನ್ ಸ್ಟೋರಿ ಟೆಲ್ಲಿಂಗ್ ಮಾಡಿಕೊಂಡು ಆಕ್ಟಿಂಗ್ ಮಾಡಿದ್ದು ಇಂಪ್ರೂವ್ ಮಾಡಿಸಿದ್ರು ಯಾಕಂದ್ರೆ ನಂಗೆ 10 ಸಿನಿಮಾ ಸಾಕಾಗಲಿಲ್ಲ ಕಂಟೆಂಟ್ ಅಂತೇಳಿ ನೀನಾಸಮ್ಗೆ ಹೋಗಿದ್ವಿ ಕಲೀಲಿಕ್ಕೆ ಕಾಗೋಡು ನೀನಾಸಮ್ಗೆ ಹೋಗಿದ್ವಿ ಅಲ್ಲಿ ಏಜ್ ಬಾರಿಂದ ನಮಗೆ ಎಂಟರ್ಟೈನ್ ಮಾಡಲಿಲ್ಲ 30 ವರ್ಷ ಒಳಗಡೆ ಇರಬೇಕಂತೆ ಬಟ್ ನಮಗೆ ಗೊತ್ತಿಲ್ಲ ಅದು ಸರಿ ಅಂತೇಳಿ ಅಲ್ಲಿಂದ ಒಂದು ಜೋಸೆಫ್ ಮಾಸ್ಟರ್ ಅಂತ ನೀನಾಸಮ್ಮಲ್ಲಿ ಅವರು ಮಾಸ್ಟರು ಅವರನ್ನ ಹತ್ರ ಹೋಗಿ ನಾವು ಅವ್ರ ಹತ್ರ ಒಂದು 3 ಮಂತ್ಸು ಪರ್ಸನಲ್ ಟ್ರೈನಿಂಗ್ ತಗೊಂಡು ಅಲ್ಲಿ ವಿದ್ಯೆ ಕಲಿತು ಬಂದಾದ್ಮೇಲೆ ಒಂದು ಚೂರು ಕಂಫರ್ಟಬಲ್ ಆಗಿ ನಾವು ಕ್ಯಾಮ್ರಾ ಫೇಸ್ ಮಾಡ್ಲಿಕ್ಕಾಯ್ತು ಎಷ್ಟೋ ಸೀನ್ ಕಟ್ ಆಗಿದ್ದಿದೆ ನಾನು ಡೈಲಾಗ್ ಹೇಳ್ಬೇಕಾದ್ರೆ ಹಿಂಗೆ ಕ್ಯಾಮ್ರಾ ನೋಡ್ತಾ ಇದ್ದೆ ಸಾರ್ ಏನ್ ಸಾರ್ ಕ್ಯಾಮ್ರಾ ನೋಡ್ತಿದ್ದೀರಾ ಪಾಪ ನಮ್ಮ ಕ್ಯಾಮ್ರಾ ಆಪರೇಟರ್ ರಾಮ್ ಕೆ ರೆಡ್ಡಿ ಅವರು ಸುಮಾರು ಹೇಳ್ಕೊಟ್ರು ಯಾಕಂದ್ರೆ ಅವರು ಹರ್ಷ ಟೀಮಲ್ಲಿ ಕೆಲಸ ಮಾಡಿದ್ದು ಅವರು ಸುಮಾರು ಹೇಳ್ಕೊಟ್ರು ಸಾರ್ ಕ್ಯಾಮ್ರಾ ನೋಡ್ಬೇಡಿ ಸರ್ ಸೂಪರ್ ಗೊತ್ತಿಂದಿ ಸರ್ ಸೀನು ನೀವು ಕ್ಯಾಮ್ರಾ ಚೂಸ್ ಚೇಸ್ನಾರು ಸರ್ ರೀಟೇಕ್ ಹಿಂಗೆಲ್ಲ ಆಗಿದ್ದಿದೆ ಆಮೇಲೆ ನಮ್ಮ ಡೈರೆಕ್ಟರ್ ಏನ್ ಮಾಡೋರು ಸರ್ ಎಕ್ಸ್ಪ್ರೆಷನ್ ಸೂಪರ್ ಆಗಿದೆ ಡೈಲಾಗ್ ಡೆಲಿವರಿ ಔಟ್ ಸರ್ ಕಟ್ ಹಿಂಗೆಲ್ಲ ಆಗಿದ್ದು ಸನ್ನಿವೇಶ ಅಯ್ಯೋ ಯಾಕೆ ಹೇಳ್ತೀರಾ ಇರಿಟೇಷನ್ ಅಂತ ಸಾಕ್ ನಾವೆಲ್ಲ ಕೆಲಸ ಮಾಡ್ಕೊಂಡಿದ್ದನ್ನು ಕರ್ಕೊಂಡ್ಬಂದು ಸಿನಿಮಾ ಮಾಡಿಸ್ತಾ ಇದಾರೆ ಇವರು ಏನ್ ಕಪ್ಪ ಬೇಕು ಅಂತ ಅನ್ಸಿದೆ ಬಟ್ ಇವತ್ತು ಹೇಳ್ತೀನಿ
ಅಲ್ಲಿ ಏನೇನೋ ನನಗೆ ಅವಮಾನ ಒಂದು ಇರಿಟೇಷನ್ ಅಲ್ಲಿ ಸೆಟ್ ಅಲ್ಲೆಲ್ಲ ನಗೋರು ಮೇಡಂ ಏ ಹೊಸ ಆರ್ಟಿಸ್ಟ್ ಅಲ್ಲ ಹಾಕೊಂಡು ಸಿನಿಮಾ ಮಾಡ್ತಾರಪ್ಪ ಅವರು ಯಾಕಂದ್ರೆ ನಮ್ಮ ನಿರ್ದೇಶಕರಿಗೆ ಆಟ್ಸಪ್ ಹೇಳಬೇಕು ಯಾಕಂದ್ರೆ ಅವರಿಗೆ ನೆಟ್ವರ್ಕ್ ಅಲ್ಲಿ ಒಂದು 10 ವರ್ಷದಿಂದ ಕೆಲಸ ಮಾಡಿದ್ರಿಂದ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಪರಿಚಯ ಇತ್ತು ಅವರು ಹೀರೋಗೆ ಸಿನಿಮಾ ಮಾಡಬಹುದಿತ್ತು ಮೇಡಂ ಎಸ್ಟಾಬ್ಲಿಷ್ ಆಗಬಹುದಿತ್ತು ದೊಡ್ಡದಾಗಿ ಎಸ್ಟಾಬ್ಲಿಷ್ ಆಗಬಹುದಿತ್ತು ಬಟ್ ಹೊಸಬರಿಗೆ ಸಿನಿಮಾ ಮಾಡೋದಿದೆಯಲ್ಲ ಇಟ್ ಇಸ್ ವೆರಿ ಟಫ್ ಇಟ್ ಇಸ್ ವೆರಿ ಟಫ್ ಯಾಕಂದ್ರೆ ಹೊಸಬರಿಗೆ ಸಿನಿಮಾ ಮಾಡಬೇಕಂದ್ರೆ ಕಷ್ಟ ಆಕ್ಚುಲಿ ಇವರದೆ ಇವರು ಹೇಳಿದಂಗೆ ನಾವು ಈ ಸಿನಿಮಾದಲ್ಲಿ ಏನಂತಂದ್ರೆ ಸಾರಿ ಏ ಮಾತಾಡ್ತಾರೆ ಕ್ಯಾರೆಕ್ಟರ್ನ ನಾವು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಿದ್ದೀವಿ ಈಗ ನಮ್ಮ ಕ್ಯಾರೆಕ್ಟರ್ ಆಗಿರಲಿ ಇವ್ರ ಕ್ಯಾರೆಕ್ಟರ್ ಆಗಿರಲಿ ಹೀರೋಯಿನ್ ಕ್ಯಾರೆಕ್ಟರ್ ಆಗಿರಲಿ ಇಲ್ಲೊಂದು ಮಗು ಇದೆ ತನಿಷ್ಕ ಅಂತ ಆ ಮಗುನೂ ಅಷ್ಟೇ ಆ ಮಗು ಏನಕ್ಕೆ ಇದ್ದಾರೆ ಅಂತಂದ್ರೆ ಅದಕ್ಕೂ ಅಷ್ಟು ಬಿಲ್ಡಪ್ ಇದೆ ಮೀನ್ಸ್ ಆ ಸಿನಿಮಾಗೆ ಏನು ಬೇಕೋ ಪ್ರತಿಯೊಂದು ಹಂತದಲ್ಲೂ ಆ ಕ್ಯಾರೆಕ್ಟರ್ಗಳು ಬೇಕೇ ಬೇಕು ಇದೇ ತರ ಇದ್ರೆ ಮಾತ್ರ ಸಿನಿಮಾ ಅಂತ ಯಾಕಂದ್ರೆ ಏನೋ ಸಿನಿಮಾ ಮಾಡ್ಬೇಕು ನಾವು ಬಂದ್ಬಿಡ್ಬೇಕು ಪಡೆದಲ್ಲಿ ನಾವು ದೊಡ್ಡ ಸ್ಟಾರ್ಗಳಾಗ್ಬೇಕು ಅವೆಲ್ಲ ಅಲ್ಲ ಕೆಲಸ ಮಾಡ್ಬೇಕು ನೀಟಾಗಿ ಮಾಡ್ಬೇಕು ನಿಯತ್ತಾಗಿ ಮಾಡ್ಬೇಕು ನಾಲ್ಕು ಜನ ನೋಡಿದ್ರೆ ಏ ಪರ ನೋಡಿ ಹೊಸಬ್ರು ಒಂದು ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಫೀಲ್ ಬರಬೇಕು ಸುಮ್ಮನೆ ಒಂದು ಸಿನಿಮಾ ಮಾಡ್ಬಿಟ್ಟು ಹೋಗ್ಬಿಡೋಣ ನಾವು ಇನ್ನೊಂದು ಕೆಲಸ ಇದೆಲ್ಲ ಮಾಡ್ಕೊಳ್ಳೋ ಅಂತ ಆ ಥರ ಮಾಡಿಲ್ಲ ನಾವು ಆ ಒಂದು ಕಾಲಕ್ಕೆ ನಿಜವಾಗಿ ಇವ್ರು ಹೇಳ್ತಾ ಇರುವಾಗ ಅನಿಸಿದ್ದು ಇಲ್ಲ ಈ ಕ್ಯಾರೆಕ್ಟರ್ ಹಿಂಗೆ ಬೇಕು ನಮಗೆ ಅವರು ತಳ್ಳಗಿದ್ರು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ತರ ಮತ್ತೆ ಜಿಮ್ಗೆಲ್ಲ ಹೋಗಿ ತಿಂದು ಈ ತರ ಐಟಿ ಪರ್ಸನಾಲಿಟಿ ಬೇಕು ಅಂತ ಈಗ ನೋಡಿದಾಗ ಹೇಳ್ತಾರೆ ರಾಣಾ ದಗ್ಗುಗೊಂಡಿದ್ದಾರೆ ಇದಾರಪ್ಪ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಈ ತರ ಯಾಕಂದ್ರೆ ಆ ಕ್ಯಾರೆಕ್ಟರ್ ಪ್ರೋ ಪೋರ್ಟ್ರೇಟ್ ಆಗಿದ್ದಕ್ಕೆ ನಮ್ಗೆ ಇವತ್ತೊಂದು ಖುಷಿ ಇದೆ ಹೆಮ್ಮೆ ಇದೆ ಆತರ ಪ್ರತಿಯೊಂದು ಕ್ಯಾರೆಕ್ಟರ್ ಅಷ್ಟೊಂದು ಪ್ರೀತಿಯಿಂದ ನಾವು ತಗೊಂಡೋಗಿದ್ದೀವಿ ನಮ್ಮ ಡೈರೆಕ್ಟರ್ಸ್ ಅವರು ಅಷ್ಟೇ ಜೊತೆಲಿ ಕೂತ್ಕೊಂಡು ಯಾವ ಏನ್ ಕತೆಗೆ ಏನ್ ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಹೇಳ್ತಾ ಇರೋದು ಇವತ್ತು ಒಂದು ಕುಟುಂಬ ಸಮೇತ ಬಂದು ನೋಡುವಂತ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನಾವು ಅನುಗ್ರಹ ಇದ್ದಾರೆ ಇದರಲ್ಲಿ ಅಂತ ನಾವು ಅದಕ್ಕೆ ಎಲ್ಲರಿಗೂ ಅದನ್ನ ಹೇಳ್ತಾ ಇರೋದು ಬನ್ನಿ ನೋಡಿ ಸೊ ಈ ಅಗ್ರಸೇನ ಸಿನಿಮಾದಲ್ಲಿ ಎಷ್ಟು ಜನ ಅಂದ್ರೆ ಆಕ್ಟಿಂಗ್ ರೋಲ್ ಎಲ್ಲರದು ಹೇಗಿದೆ ಅಂದ್ರೆ ಒಂದೊಂದು ಒಬ್ಬರೊಬ್ಬರದು ಆಕ್ಟಿಂಗ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಎಷ್ಟು ಜನ ಆಕ್ಟರ್ಸ್ ಇದ್ದಾರೆ ಹಾಗೆ ಕೊರಿಯೋಗ್ರಾಫರ್ ಆಗಿರುತ್ತೆ ಹಾಗೆ ಕ್ಯಾಮೆರಾ ವರ್ಕ್ ಆಗಿರುತ್ತೆ ಸ್ಟೋರಿ ಹಾಗೆ ನಿಮ್ಮ ಡೈರೆಕ್ಟರ್ಸ್ ಕೆಲವೊಂದಿಷ್ಟು ಡೈರೆಕ್ಷನ್ ಗಳು ಕೊಡ್ತಾರೆ ಅದೆಲ್ಲ ಹೇಗಿತ್ತು ನಮ್ಮ ಆಕ್ಚುಲಿ ಇದರಲ್ಲಿ ರಾಮಕೃಷ್ಣ ಸರ್ ಆಕ್ಟ್ ಮಾಡಿದ್ರು 200ನೇ ಸಿನಿಮಾ ಮತ್ತೆ ನಮ್ಮ ಪವನ್ ಇಲ್ಲ ತುಮಕೂರಲ್ಲಿ ಹುಟ್ಟಿ ಬೆಳೆದಿರುವಂತ ಪವನ್ ಆಕ್ಚುಲಿ ಸ್ಟುಡಿಯೋ ಬರೋದ ಕಾರಣ ಅವರು ಅವರು 15 ಸಿನಿಮಾ ಮಾಡಿದ್ದಾರೆ ಆದ್ರೆ ಅವರು ಆಕ್ಟ್ ಮಾಡಿದ್ದಾರೆ ಮತ್ತೆ ಮೋಹನ್ ಜುನಜಿ ಅವರು ರಾಕ್ಲಿನ್ ಸುಧಾಕರ್ ಅವರು ಸುಧಾ ಮೇಡಮ್ ಮೀನಾಕ್ಷಿ ಅವರು ಮತ್ತೆ ಇವರು ಮಂಜುನಾಥ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಮಾಡಿದ್ದಾರೆ ಹೆಸರು ಒಂದೊಂದು ನೆನಪಿಲ್ಲ ಪ್ರಣಯ್ ಮೂರ್ತಿ ಮನಮೋಹನ್ ಸರ್ ಇವರೆಲ್ಲರೂ ತುಂಬಾ ಚೆನ್ನಾಗಿ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಮತ್ತೆ ಸಾಂಗ್ಸ್ ಬಗ್ಗೆ ಹೇಳ್ಬೇಕು ಮ್ಯಾಮ್ ಸಾಂಗ್ಸ್ ಮ್ಯೂಸಿಕ್ ಅಂತ ಬಂದಾಗ ಎಂ ಎಸ್ ತ್ಯಾಗರಾಜ್ ಅವರು ಅವರು ನಿಜವಾಗ್ಲೂ ಅವ್ರ ಬಗ್ಗೆ ಎಲ್ಲೂ ಇತ್ತು ಎಲ್ಲ ಕಡೆ ಹೋಗ್ತಾ ಇರ್ತೀವಿ ಅವರು ಮತ್ತೆ ರಾಮ್ ಕೆ ರೆಡ್ಡಿ ಅಂತ ಹೇಳ್ಬಿಟ್ಟು ಅವರು ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇವರು ಯಾರು ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ ಶಶಾಂಕ್ ಶೇಷಗಿರಿ ಆಡಿದ್ದಾರೆ ರವೀಂದ್ರ ಸ್ವರ್ಗ ಅವರು ಆರ್ ಪಿ ಪಟ್ನಾಯಕ್ ಆಡಿದ್ದಾರೆ ಏನಂತಂದ್ರೆ ನಾವು ಹೊಸಬ್ರು ಮ್ಯಾಮ್ ಈ ಸಿನಿಮಾಗೆ ಅಂತ ಹೇಳ್ತಾರೆ ಎಲ್ಲರು ಬಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಆದ್ರೆ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಎಲ್ಲರೂ ಅಳಬ್ರೆ ಪ್ರತಿಯೊಬ್ಬರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಗಂತೂ ಹೆಮ್ಮೆ ಇದೆ ಮ್ಯಾಮ್ ಇದರಲ್ಲಿ ನೆಕ್ಸ್ಟ್ ಸಾಂಗ್ಸ್ ಅಂತೂ ಇವಾಗ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಟ್ರೈಲರ್ ರೀಚ್ ಆಗಿದೆ ಟ್ರೈಲರ್ ಅಂತೂ ವಾವ್ ಬ್ಯೂಟಿಫುಲ್ ಆಗಿ ಬಂದಿದೆ ಆಕ್ಚುಲಿ ನೀವು ನೋಡಿ ಖುಷಿ ಪಡ್ತಾ ಇದ್ರಿ ಸಾಂಗ್ಸ್ ಎಲ್ಲ ನೋಡಿ ಖುಷಿ ಪಡೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ರಿ ಇದೆಲ್ಲ ನಮ್ಗೆ ತುಂಬಾ ಹೆಮ್ಮೆ ಕೊಡುತ್ತೆ ಮ್ಯಾಮ್ ಇವತ್ತು ಈಗ ನಿಮ್ ನೀವು ಪ್ರಾಕ್ಟೀಸ್ ಎಲ್ಲ ಮಾಡ್ಬೇಕಾದ್ರೆ ಅದರಲ್ಲಿ ಕ್ಯಾಮ್ರಾ ಫೇಸ್ ಮಾಡ್ಬೇಕು ಅಷ್ಟೇ ಯಾಕಂದ್ರೆ ನೀವು ಫಸ್ಟ್ ಟೈಮ್ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತೀರಾ ಸೊ ಕ್ಯಾಮ್ರಾ ನೋಡಿದ ತಕ್ಷಣ ನಿಮ್ಗೆ ಏನಿಸ್ತು ಜೊತೆಗೆ ನಿಮ್ಮ ಆಕ್ಟಿಂಗ್ ಬೇರೆ ಮಾಡ್ಬೇಕು ಹಾಗೆ ಡೈರೆಕ್ಟರ್ಸ್ ಇರ್ತಾರೆ ನಿಮ್ಮ ಜೊತೆಗೆ ಎಲ್ಲ ಹೀರೋಯಿನ್ಸ್ ಇರ್ತಾರೆ ಸೊ ಆ ಒಂದು ಫೀಲ್ ಹೇಗೆ ಅನಿಸ್ತಿತ್ತಾಗ ಮ್ಯಾಮ್ ಆಕ್ಚುಲಿ ಅದೇ ನಾನು ಇಂಡಸ್ಟ್ರಿ ಕೆಲಸ ಮಾಡೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಪ್ರಾಕ್ಟೀಸ್ ಮತ್ತೆ ನಮ್ಮ ಕ್ಯಾಮ್ರಾಮನ್ ಬಗ್ಗೆ ಗೊತ್ತಿರೋದ್ರಿಂದ ಬ್ಯಾಲೆನ್ಸ್ ಮಾಡ್ಕೊಂಡೋದ್ರಿ ತೊಂದರೆ ಇಲ್ಲ ನಮ್ಗೆ ಏನಂತಂದ್ರೆ ಈ ಕ್ಯಾರೆಕ್ಟರ್ಗೆ ನಾವು ಹಾಕಿರ್ಬೇಕು ಅನ್ನೋದು ನಮ್ಗೆ ಫೀಲ್ ಆಗ್ತೈತೆ ಹೊತ್ತು ಏನು ಕಷ್ಟ ಅಂತ ನಮ್ಗೆ ಎಲ್ಲೂ ಬಂದಿಲ್ಲ ಪ್ರಾಬ್ಲಮ್ಸ್ ಅಂತ ನಮ್ಗೆ ಎಲ್ಲೂ ಬರಲಿಲ್ಲ ಎಲ್ಲಾನೇ ಅಷ್ಟೇ ಒಂದೊಂದು ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಮತ್ತೆ ತುಂಬಾ ಜನ ಇರುವಾಗ ಇದರಲ್ಲಿ ಒಂದೇ ಒಂದು ಹೇಳ್ಬೇಕು ಕಿಸ್ ಸೀನ್ ಒಂದಿದೆ ಮ್ಯಾಮ್ ಲಿಪ್ ಟು ಲಿಪ್ ಒಂದು ಕಿಸ್ ಸೀನ್ ಇದೆ ಒಂದೇ ಒಂದು ಚಿಕ್ಕದಾಗಿ ಬಟ್ ಏನಂತಂದ್ರೆ ಅದು ಮಾಡುವಾಗಂತೂ ತುಂಬಾ ಮುಜುಗರ ಆಯ್ತು ಯಾಕಂದ್ರೆ ಯಾವತ್ತೂ ಒಂದು ಹುಡುಗಿಗೆ ಆತರ ಸ್ವಲ್ಪ ಇದಾಗಿರೋದು ಎಲ್ಲ ಕ್ಯಾಮ್ರಾಗೆ ಇಟ್ಟಿರ್ತಾರೆ ಎಲ್ಲ ಒಂದು ಹತ್ತು ಹದಿನೈದು ಜನ ಕ್ಯಾಮ್ರಾ ಇಟ್ಟಿದ್ದಾರೆ ಆ ಟೈಮಲ್ಲಿ ಒಂಥರ ಮುಜುಗರ ಆಯ್ತು ನಮ್ಮ ಡೈರೆಕ್ಟರ್ ಅವರು ಹೇಗಾಗ್ತದೆ ಲೈಟ್ ಅಕ್ ಆಗ್ಬಿಡ್ತೇವೆ ಮತ್ತೆ ಕಷ್ಟ ಆಗ್ತಿತ್ತು ಅವಾಗ ನೋಡೋದು ಜಾಸ್ತಿ ಆಗ್ತದೆ ಹಿಂಗೆಲ್ಲ ಮಾಡ್ಬೋದು ಜನ ಎಲ್ಲ ನೋಡ್ತಾ ಇದ್ದಾರೆ ಸಾಯಂಕಾಲ ಬೇರೆ 6 ಗಂಟೆ ಆಗ್ತದೆ ಹೋಗ್ಬೇಕು ತಲೆ ಕೆಟ್ಟೋಯ್ತು ಆಮೇಲೆ ಲಾಸ್ಟಲ್ಲಿ ಓಕೆ ನೀನು ಆರಾಮ್ ಕೂಲಾಗಿ ಮಾಡು ಟೆನ್ಷನ್ ತಗೋಬೋದು ಅಂತ ಹೇಳಿದ್ಮೇಲೆ ಅದೊಂದು ಮಾಡಿದ್ರೆ ಅಲ್ಲಿ ನನಗೆ ಒಂದು ಸ್ವಲ್ಪ ಭಯ ಆಯ್ತು ಅಷ್ಟು ಬಿಟ್ಟರೆ ಇನ್ನೆಲ್ಲ ಈಸಿಯಾಗಿ ಮಾಡ್ಕೊಂಡು ಹೋದ್ವಿ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿತ್ತು ನಿಮ್ದು ಆಕ್ಟಿಂಗ್ ನೋಡಿದೆ ಜೊತೆಗೆ ಸಾಂಗ್ ಬರುತ್ತಲ್ಲ ಅವಾಗಲೇ ನನಗೆ ತೋರಿಸಿದ್ರಿ ಸಾಂಗ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಆಕ್ಟಿಂಗ್ ಅಲ್ಲಿ ಹೇಳ್ತಿರಲ್ಲ ನೀವು
ನನಗೆ ನೀನೇ ಇಂಪಾರ್ಟೆಂಟ್ ಕಣೆ ಅಂತ ಹುಡುಗಿಗೆ ಹೇಳ್ತಿರಲ್ಲ ಆಸ್ ಅ ಹೀರೋಯಿನ್ ಗೆ ನನಗೆ ಬೇರೆ ಏನೋ ಬೇಡ ನನಗೆ ನೀನೇ ಇಂಪಾರ್ಟೆಂಟ್ ಅಂತ ಹೇಳ್ತಿರಲ್ಲ ಆಸ್ ಅ ರಿಯಾಲಿಟಿ ಲೈಫ್ ಅಲ್ಲಿ ಈಗ ಎಷ್ಟು ಜನ ಲವ್ ಮಾಡಿ ಇರೋರು ಇರ್ತಾರೆ ಹಾಗೆ ಫ್ಯಾಮಿಲಿ ಬೇಕು ಅಂತ ಅನ್ನೋರು ಇರ್ತಾರೆ ಕೆಲವರು ದುಡ್ ಹಿಂದೆ ಹೋಗೋರು ಇರ್ತಾರೆ ಸೋ ಅದರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಆಕ್ಟಿಂಗ್ ಬಗ್ಗೆ ಮ್ಯಾಮ್ ಆಕ್ಚುಲಿ ನಾವು ಹಳ್ಳಿಗಳಿಂದ ಬಂದಿರೋರು ಮ್ಯಾಮ್ ದುಡ್ಡೇ ಬೇಕು ಅಂತ ಯಾವತ್ತೂ ಅನ್ಕೊಂಡಿರಲ್ಲ ನಿಜ ಜೀವನದಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡೋರು 100% ಹೇಳ್ತೀನಿ ಅಲ್ಲಿಂದ ಹುಟ್ಟಿ ನಾವು ಬಂದಿರೋರು ಬಟ್ ದುಡಿಮೆಗಂತ ಬಂದಿರಬಹುದು ಬೆಂಗಳೂರಿಗೆ ಹಾಗಂತ ಹೇಳಿಬಿಟ್ಟು ದುಡ್ಡೇ ಜೀವನ ಅಂತ ಬದುಕಿಲ್ಲ ಆ ಥರ ಅನ್ಕೊಂಡಿದ್ರೆ ನಾವು ಇವತ್ತು ಈ ಮಟ್ಟಕ್ಕೆ ಹೀರೋ ಆಗಕ್ಕೆ ಸಾಧ್ಯ ಇಲ್ಲ ಏನಂತಂದ್ರೆ ಒಂದು ಸಿನಿಮಾ ಅಂತ ಬಂದಾಗ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ಅದಕ್ಕೆ ನಾವು ಜೀವ ತುಂಬಲೇಬೇಕು ಬಟ್ ಪ್ರೀತಿಗೆ ಬೆಲೆ ಕೊಡಲೇಬೇಕು ನಾವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಎಷ್ಟೇ ಇರಲಿ ಪ್ರೀತಿ ಮುಂದೆ ದುಡ್ಡು ದುಡ್ಡಿಲ್ಲ ಮ್ಯಾಮ್ ತಲೆ ಬಾಗಲೇಬೇಕು ಏನಂತಂದ್ರೆ ಒಂದು ರೂಪಾಯಿ ಇಲ್ಲಾಂದ್ರೆ ಪರವಾಗಿಲ್ಲ ಬಿಲ್ಡಪ್ ಕೊಡ್ತಾ ಇರ್ತೀನಿ ಸಿನಿಮಾದಲ್ಲಿ ಏನಕ್ಕೆಂದ್ರೆ ಹುಡುಗಿ ಪ್ರೀತಿ ಪಡ್ಕೊಳ್ಳೋಕೆ ನಾವು ನಿಜ ಆದ್ರೆ ಹೆಣ್ಮಕ್ಳು ಸ್ವಲ್ಪ ಒಪ್ಪಲ್ಲ ಅನ್ಸುತ್ತೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಸುಮ್ಮನೆ ಯಾಕಂದ್ರೆ ಅವ್ರಿಗೋಸ್ಕರ ನಾವು ಬದುಕ್ತಾ ಇರ್ತೀವಿ ಅವ್ರಿಗೆ ದುಡ್ಡಿಲ್ಲ ಅಂತಂದ್ರೆ ಅವ್ರು ನೋಡ್ಕೊಳಕ್ಕೂ ಆಗಲ್ಲ ಅಂತ ನಿಜಾನೇ ಬಟ್ ಹಂಗಂತ ಅದೇ ಅಲ್ಲ ಪ್ರೀತಿನೂ ಮುಖ್ಯ ಅಂತ ಹೇಳ್ಬಿಟ್ಟು ನಾನು ದುಡ್ಡಿಂದ ಹೋಗ್ತಾ ಇರುವಾಗ ನಮ್ಮ ಹೀರೋಯಿನ್ ಪ್ರೀತಿನು ಮುಖ್ಯ ಅಂತ ಅವರು ಹೇಳ್ತಾರೆ ಹಾಗಾಗಿ ಅದರಲ್ಲಿ ಒಂದು ಡೈಲಾಗ್ ಇದೆ ನೀನು ಇಲ್ಲಾಂದ್ರೆ ಈ ಪ್ರಪಂಚನೇ ಇಲ್ಲ ಕಣೆ ನನಗೆ ನೀನು ಬೇಕೇ ಬೇಕು ನನಗೆ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಬಂದಿದೆ ಅಗಸ್ತ್ಯ ಸರ್ ಈಗ ನೀವು ಒಂದು ತಂದೆ ಸೆಂಟಿಮೆಂಟ್ ಅಲ್ಲಿ ನೀವು ಹಳ್ಳಿಯಿಂದ ಸಿಟಿಗೆ ಹೋಗಿರಲ್ಲ ಸೊ ಒಂದು ಅಲ್ಲಿ ಆಲ್ಮೋಸ್ಟ್ ಅಂದ್ರೆ ಸಿಟಿ ಜೀವನನ ಕೆಲವರು ಇಷ್ಟಪಡೋರು ಇರ್ತಾರೆ ಕೆಲವರು ಹಳ್ಳಿ ಜೀವನ ಇಷ್ಟಪಡೋರು ಇರ್ತಾರೆ ಅಲ್ಲಿ ನೀವು ನೋಡ್ತಾ ಇರೋದು ಫಾದರ್ ಸೆಂಟಿಮೆಂಟ್ ಅಲ್ಲ ಹೇಗ ಅನ್ಸುತ್ತೆ ಆ ಒಂದು ಸೆಂಟಿಮೆಂಟ್ ಡೈಲಾಗ್ಸ್ ಅಲ್ಲ ಯಾಕಂದ್ರೆ ಸಿನಿಮಾದಲ್ಲಿ ನಮಗೆ ಹ್ಯಾಪಿನೆಸ್ ತುಂಬಾ ಕಡಿಮೆ ನೀವು ಒಂದು ಇಂಟ್ರೊಡಕ್ಷನ್ ಸಾಂಗ್ ನೋಡಿದ್ರಿ ಆ ಒಂದೇ ಸಾಂಗ್ ಅಲ್ಲಿ ನಾನು ಹ್ಯಾಪಿಯಾಗಿ ಸಾಂಗ್ ಮಾಡಿರೋದು ಮೇಡಮ್ ಎಂಟೈರ್ ಸಿನಿಮಾ ನೋಡಿದ್ರೆ ಸ್ಕ್ರೀನ್ ಪ್ಲೇ ನೋಡಿದ್ರೆ ನಾವು ಒಂದು ಕೋಪವಾಗಿ ಕಾಣಿಸ್ತೀವಿ ಇಲ್ಲ ಒಂದು ಏನು ಫೀಲ್ ಅಲ್ಲಿ ಇರ್ತೀವಿ ಸೆಂಟಿಮೆಂಟೆಡ್ ಆ ಭಾವನೆಗಳು ಹೆಂಗಿದೆ ಅಂತ ಹೇಳಿದ್ರೆ ರಿಯಲ್ ಆಗಿ ನಮ್ಮ ತಂದೆ ತಾಯಿನ ನಾವು ಮಿಸ್ ಮಾಡ್ಕೊಂಡಾಗ ಎಷ್ಟು ಫೀಲ್ಸ್ ಇರುತ್ತೋ ಆ ಭಾವನೆಗಳ ಜೊತೆ ನಾವು ಜೀವನ ಮಾಡ್ತಿರ್ತೀವಿ ಒಂದು ಕೋಪ ಇರುತ್ತೆ ಇನ್ನೊಂದು ದುಃಖ ಇರುತ್ತೆ ಈ ಎರಡೇ ನನ್ನ ಸಿನಿಮಾದಲ್ಲಿ ಇರೋದು ಆ್ಯಕ್ಚುಲಿ ಯಾಕಂದರೆ ಹೊಸ ಆರ್ಟಿಸ್ಟ್ಗಳಿಗೆ ಈ ದುಃಖದ ಸೀನ್ಗಳಿದೆಯಲ್ಲ ಈ ಎಮೋಷನಲ್ ಸೀನ್ಗಳು ಸ್ವಲ್ಪ ಕಷ್ಟ ಯಾಕಂದ್ರೆ ನನ್ನ ಅನುಭವ ಅದು ಬೇರೆ ನಗ್ನಗ್ತಾ ಕಾಮಿಡಿ ಜಾನರ್ ಮಾಡಿಬಿಡ್ಬೋದು ಬಟ್ ಈ ದುಃಖದ ಎಮೋಷನಲ್ ತೆಗೆದು ಹೊರಗಡೆ ಬಿಡಬೇಕಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಈ ಇದನ್ನೆಲ್ಲ ನಾವು ಮಾಡಿ ಮೀರಿ ಬಂದಾಗ ಈ ಟ್ರೈಲರ್ ಒಂದು ಬರುತ್ತಲ್ವ ಈ ಟ್ರೈಲರು ಟೀಸರು ಸಾಂಗು ಅದು ನೋಡಿದಾಗಂತೂ ತುಂಬ ಖುಷಿ ಆಯ್ತು ನಾನೇನ ಇದು ನನ್ನ ಆಕ್ಟಿಂಗ್ ನೋಡೋದು ನಾನೇನ ಅಂತ ಅನಿಸ್ತಿತ್ತು ಬಟ್ ಅದು ನೋಡಿದಾದ್ಮೇಲೆ ಸೀಕ್ವೆನ್ಸ್ ಅಷ್ಟೇ ಒಂದು ಹೇಳಿ ಅಂದ್ರೆ ಅಂದ್ರೆ ನಿಮಗೆ ಫಾದರ್ ಮಗದು ಸೀಕ್ವೆನ್ಸ್ ಡೈಲಾಗ್ ಓಕೆ ಅಂದ್ರೆ ರಗಡ್ ಡೈಲಾಗ್ ಬೇಕಾ ಇಲ್ಲ ಭಾವನೆಗಳ ಡೈಲಾಗ್ ಬೇಕಾ ಎರಡೂ ಇದೆ ನಮ್ಮದಲ್ಲಿ ರಗಡ್ ಡೈಲಾಗು ಇದೆ ಭಾವನೆಗಳ ನಿಮ್ಗೆ ಇಷ್ಟ ಆಗೋದು ಹೇಳಿ ಇಲ್ಲ ಮೇಡಮ್ ನಿಮ್ಮ ಫೇವರೇಟ್ ಹೇಳಿ ನಮ್ಮ ಫೇವರೇಟ್ ಎರಡು ಡೈಲಾಗ್ ಇದೆ ಎರಡು ಹೇಳಿ ಓಕೆ ಫಸ್ಟ್ ರಗಡ್ ಡೈಲಾಗ್ ಹೇಳ್ಬಿಡೋಣ ಏನರ ಕಡಿಮೆ ಮಾಡಿದ್ದೀನಿ ನನ್ನ ಮಕ್ಕಳ ನಿಮಗೆ ತಿನ್ನಕ್ಕೆ ಊಟ ಕೊಟ್ಟಿದ್ದೀನಿ ಬಟ್ಟೆ ಕೊಟ್ಟಿದ್ದೀನಿ ಬೇಕಂದಾಗ ರೊಕ್ಕ ರೊಕ್ಕನೂ ಎಣಿಸಿದ್ದೀನಿ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಯ್ತೀರಾ ಯಾವನಾದರೂ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗೋ ಸಾಹಸ ಮಾಡಿದ್ರೆ ಒಬ್ಬೊಬ್ಬನು ಸ್ಮಶಾನಕ್ಕೆ ಹೆಣ ಆಗ್ಬಿಡ್ತೀರಾ ಹುಷಾರ್ ಅನ್ನೋದು ಇದು ರಗಡ್ಡೆ ಇಲ್ಲ ಹಳ್ಳಿನೇ ಇಂಪಾರ್ಟೆಂಟ್ ಯಾರು ಹಳ್ಳಿ ಬಿಟ್ಟು ಸಿಟಿಗೆ ಹೋಗ್ಬಾರ್ದು ಇನ್ನ ದುಃಖದ ಸೀನ್ಗಳಂತೂ ಸುಮಾರಿದಾವೆ ಮೇಡಮ್ ತಂದೆ ಎಮೋಷನಲ್ ಆಗುವಂತ ಸೀನ್ಗಳು ಸುಮಾರಿದೆ ಆದ್ರೆ ಒಂದು ಚಿಕ್ಕ ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ಹಳ್ಳಿ ಸಂಬಂಧಗಳು ಉಗುರು ತರ ಬೆಸ್ಕೊಳ್ತವೆ ಆದರೆ ಸಿಟಿ ಸಂಬಂಧಗಳು ಉಗುರನ್ನ ಕಟ್ ಮಾಡಾಕ್ತವೆ ಯಾಕೆ ಬೇಕು ಸಿಟಿ ಲೈಫ್ ನಮ್ಗೆ ಹಳ್ಳಿ ಲೈಫೇ ಸಾಕು ಯಾಕಂದರೆ ಅವಶ್ಯಕತೆ ಇದ್ದಾಗ ಮಾತ್ರ ಸಿಟಿಯಲ್ಲಿ ಬಳಸ್ಕೊಳ್ತಾರೆ ಮೇಡಮ್ ಬೇಡ್ದಿದ್ದಾಗ ಈ ಉಗುರನ್ನ ಹೆಂಗೆ ಕಟ್ ಮಾಡ್ತೀವಿ ಮೇಡಮ್ ಆ ರೀತಿ ಕಟ್ ಮಾಡಿಬಿಡ್ತಾರೆ ಬಟ್ ಹಳ್ಳಿಯಲ್ಲಿ ಹಂಗಿಲ್ಲ ನೀವು ಹೇಗಾದರೂ ಇರಿ ಏನಾದರೂ ಮಾಡಿ ಒಂದು ಸಮಸ್ಯೆ ಬರಲಿ ಒಂದು ಸುಖ ಬರಲಿ ಎಲ್ಲ ಸೇರ್ತೀವಿ ಅವಿಭಕ್ತ ಕುಟುಂಬ ಅಂತ ಕರಿತೀವಲ್ವ ಎಲ್ಲ ಜಾಯಿಂಟ್ ಫ್ಯಾಮಿಲಿಯಾಗಿ ಸೇರ್ತೀವಿ ಹಬ್ಬ ಮಾಡ್ತೀವಿ ಬಟ್ ಸಿಟಿಯಲ್ಲಿ ನೋಡಿ ನೀವು ಒಂದು ಯಾರೋ ಪಕ್ಕದ ಮನೇಲಿ ಫಂಕ್ಷನ್ ಮಾಡ್ತಾಯಿದ್ದಾರೆ ಅಂದ್ಕೊಳ್ಳಿ ನಾನು ಮನೆ ಬೀಗ ಎಲ್ಲ ಹಾಕೊಂಡು ಕೆಲಸಕ್ಕೆ ಹೋಗಿರ್ತೀನಿ ಆ ಫಂಕ್ಷನಲ್ಲಿ ಅವ್ರಿಗೆ ಆ ಸಡಗರ ಇರಲ್ಲ ಅವ್ರ ಜೀವನ ಆಯಿತು ಅವ್ರ ಲೈಫ್ ಆಯಿತು ಅವ್ರ ಫ್ಯಾಮಿಲಿ ಆಯಿತು ಅಷ್ಟೇ ಬಟ್ ಹಳ್ಳಿಯಲ್ಲಿಲ್ಲ ಒಂದು ಮದುವೆ ಮಾಡ್ತಾಯಿದ್ರು ಅಂದ್ರೆ ಊರಿಗೆಲ್ಲ ಸಂಭ್ರಮ ಏನೋ ಒಂದು ಹಬ್ಬ ಮಾಡ್ತಾಯಿದ್ವಿ ಅಂದರೆ ಊರಿಗೆಲ್ಲ ಸಂಭ್ರಮ ಇಲ್ಲ ಯಾರೋ ಒಬ್ಬ ಕಳ್ಳ ಬಂದ್ರೆ ಊರಿಗೆಲ್ಲ ಸಂಭ್ರಮ ಇಟ್ಕೊಂಡು ಹೊಡಿಯೋದಕ್ಕೆ ಪಂಚಾಯತಿ ಕಟ್ಟಲ್ಲಿ ಕಟ್ಟಾಕಿ ಹೊಡಿತಾರಲ್ವ ಮೇಡಮ್
ಅವನ ಬಟ್ಟೆ ಎಲ್ಲ ತೆಗೆದು ಕಟ್ಟಾಕಿ ಹೊಡಿತಾರಲ್ಲ ಮೇಡಮ್ ಆ ರೀತಿ ಸಂಭ್ರಮ ಬಟ್ ಸಿಟಿಯಲ್ಲಿ ಹಂಗಿಲ್ಲ ಯಾರೋ ಕಳ್ಳ ಬಂದ 112 ರಿಂಗ್ ರಿಂಗ್ ಪೊಲೀಸ್ 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 ಅಲ್ಲೆಲ್ಲ ಅವರೇ ಪೊಲೀಸ್ ಅವರೇ ಪೊಲೀಸ್ ಅವರೇ ಲಾಯರ್ ಅವರೇ ಚಾರ್ಜ್ ಎಲ್ಲ ಹಳ್ಳಿಯಲ್ಲಿ ಬಟ್ ಸಿಟಿ ಲೈಫ್ ಹಂಗಿಲ್ಲ ಏನೋ ರಾತ್ರಿ ತಕ್ಷಣ ಫಸ್ಟ್ ಮೀಡಿಯಾ ಬಂದಿರುತ್ತೆ ಆಮೇಲೆ ಪೊಲೀಸ್ ಅವರು ಬರ್ತಾ ಇರ್ತಾರೆ ಈ ತರ ನರೇಷನ್ಸ್ ಸಿಟಿ ಬಟ್ ಆ ಮಾನವೀಯ ಸಂಬಂಧಗಳು ಇದೆಯಲ್ಲ ಆ ಮಾನವೀಯ ಮೌಲ್ಯಗಳು ನಾವು ಹಳ್ಳಿಯಲ್ಲೇ ಕಾಣೋದು ಅದರಿಂದ ನಮಗೆ ಸಿಟಿ ಅಂದ್ರೆ ಆಗಲ್ಲ ಇರಿಟೇಷನ್ ಬಟ್ ಆ ಇರಿಟೇಷನ್ ಆದ್ರೂ ನಾನು ಹಳ್ಳಿ ಬಿಟ್ಟು ಸಿಟಿಗೆ ಬರೋ ಅಂತ ಸನ್ನಿವೇಶಗಳು ಆಫ್ಟರ್ ಆಲ್ ಇಂಟ್ರೋಲ್ ಆ ಇಂಟ್ರೋಲ್ ಬ್ಲಾಕ್ ಅಂತೂ ಮ್ಯಾಸಿವ್ ಆಗಿದೆ ಕತೆ ಇಡೀ ಸಿನಿಮಾಗೆ ಇನ್ನೊಂದು ತಿರುವು ಪಡ್ಕೊಳ್ಳೋ ಅಂತ ಇಂಟ್ರೋಲ್ ಬ್ಲಾಕ್ ಫಸ್ಟ್ ಆಫ್ ಏನ್ ನೀವು ನೋಡ್ಕೊಂಡ್ ಬಂದಿರ್ತೀರಾ ಇಂಟ್ರೋಲ್ ಬ್ಲಾಕ್ ಆದ್ಮೇಲೆ ವಾಟ್ ನೆಕ್ಸ್ಟ್ ನಿಮ್ ಸೀಟ್ ವಿಲ್ ಬಿ ಎ ಆಟ್ ಸೀಟ್ ಕರೋಡ್ಪತಿ ಮಾಡ್ತಾರಲ್ವಾ ಕೌನ್ ಬನೇಗ ಕರೋಡ್ಪತಿ ಅಂತ ಆತರ ಇರುತ್ತೆ ನಿಮ್ ಸೀಟು ಯಾಕೆ ಇರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸೀನ್ ಸೀನ್ ಆಗ್ತಿದ್ದಂಗೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಬಟ್ ನಾವು ಸಿನಿಮಾ ನೋಡ್ಕೊಂಡ್ ಬಂದಿರೋದ್ರಿಂದ ನಿಮ್ಗೊಂದು ಸಣ್ಣ ಕಂಟೆಂಟ್ ಹೇಳ್ತೀನಿ ನಾವು ಸಿನಿಮಾ ನೋಡ್ಬೇಕಾದ್ರೆ ನಮ್ದು ಹಳ್ಳಿ ಕುಗ್ರಾಮ ಆಗ ಓಕೆನಾ ನಾವು ಸಿನಿಮಾ ನೋಡ್ಬೇಕಂದ್ರೆ ಮಾಲಾಶೋರ್ ಬೆಳ್ಳಿ ಕಾಲುಂಗರ ಸಿನಿಮಾ ಅಂತ ನಮಗೆ ಮಾರತಲ್ಲಿ ಅಂತ ಒಂದು ಊರಿದೆ ಅಲ್ಲಿ ಒಂದು ಶ್ರೀನಿವಾಸ ಟೆಂಟ್ ಅಂತ ಇದೆ ನಮ್ಮ ತಂದೆ ಸತ್ತೋಗಿದ್ರು ಸೊ ನಾನು ಸಿನಿಮಾ ನೋಡಿದ್ದು 1993 ಆ ಸಿನಿಮಾ ಆಗ ನನ್ನ ತಾಯಿ ಜೊತೆ ಸುಮಾರು 10 ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ ನಡ್ಕೊಂಡೋಗಿ ಆ ಸಿನಿಮಾ ನೋಡ್ಕೊಂಡು ಬಂದಿದ್ದು ನಾವು ಆ ರೀತಿ ಸಿನಿಮಾ ನೋಡಿದ್ರು ಮೇಡಮ್ ಈ ಸಿನಿಮಾ ಏನಾಗುತ್ತೆ ಅಂತ ಹೇಳಿದ್ರೆ ಸಿನಿಮಾ ನೋಡ್ತಿದ್ದಂಗೆ ನೆಕ್ಸ್ಟ್ ಈ ಸೀನ್ ಆಗುತ್ತೆ ಮಗ ಇವಾಗ ಹೀರೋಯಿನ್ ಹೀರೋಯಿನ್ ಹೊಡಿತಾನೆ ಮಗ ಅವನು ಓಡ್ತಾನೆ ಮಗ ನೆಕ್ಸ್ಟ್ ಆಗೋ ಸಾಂಗ್ ಬಂತು ಅಂತಾರೆ ಈ ರೀತಿ ಗೆಸ್ ಮಾಡ್ತಾರೆ ಆಡಿಯನ್ಸ್ ಈಗ ಆಡಿಯನ್ಸ್ ತುಂಬಾ ಹುಷಾರಿದ್ದಾರೆ ವಾಟ್ ನೆಕ್ಸ್ಟ್ ಅಂತ ಗೆಸ್ ಮಾಡ್ತಾರೆ ಬಿಟ್ರೆ ಕ್ಲೈಮ್ಯಾಕ್ಸ್ ಗೆಸ್ ಮಾಡ್ಬಿಟ್ಟಿರ್ತಾರೆ ಅಷ್ಟು ಟ್ಯಾಲೆಂಟೆಡ್ ಫಾಸ್ಟ್ ಇದೆ ಬಟ್ ಅವ್ರು ಏನ್ ಗೆಸ್ ಮಾಡ್ತಾರೋ ಅದನ್ನೆಲ್ಲ ಮೀರಿ ಕಥೆಯಲ್ಲಿ ತಿರುವು ಪಡ್ಕೊಳ್ಳುತ್ತೆ ಕೆನಾಟ್ ಎಕ್ಸ್ಪೆಕ್ಟ್ ಸ್ಟೋರಿ ಲೈನ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂಟಿಲ್ ದೇ ವಾಚ್ ಸಿನಿಮಾ ಅವ್ರು ಸಿನಿಮಾ ನೋಡೋವರೆಗೂ ಇದೇ ಮಗ ಕತೆ ಅಂತ ಯಾರಿಗೂ ಗೊತ್ತಾಗಲ್ಲ ಮೇಡಮ್ ಫಸ್ಟ್ ಹಾಫ್ ಒಂದು ಜಾನರ್ ಅಲ್ಲಿ ಇದ್ರೆ ಸೆಕೆಂಡ್ ಹಾಫ್ ಅಂತೂ ಫುಲ್ ಹಬ್ಬ ಆಕ್ಷನ್ ಹಬ್ಬ ಅಂತ ಹೇಳ್ಬೋದು ಫಸ್ಟ್ ಹಾಫ್ ಇವ್ರ ಲವ್ ಹಬ್ಬ ಇರುತ್ತೆ ಸೆಕೆಂಡ್ ಹಾಫ್ ಅಂತೂ ಫುಲ್ ಡಮ್ ಡುಮ್ ಡಬಲ್ ಫುಲ್ ಆಕ್ಷನ್ ಆಕ್ಷನ್ ಲವ್ ಸೆಂಟಿಮೆಂಟ್ ಎಮೋಷನ್ಸ್ ಎಲ್ಲ ಹೋಗುತ್ತೆ ಸೆಕೆಂಡ್ ಹಾಫ್ ಹೇಗಾಗುತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ಮೇಡಮ್ ಎರಡವ ನೀವು ಸಿನಿಮಾ ಹೆಂಗ್ ನೋಡ್ತಿರೋ ಗೊತ್ತೇ ಆಗಲ್ಲ ಮಗ ಇಷ್ಟು ಬೇಗ ಆಗೋಯ್ತ ಸಿನಿಮಾ ಇನ್ನೊಂದ್ಸಲ ನೋಡೋಣ ಮಗ ಸಿನಿಮಾ ಅನ್ನೋ ಮಟ್ಟಕ್ಕೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ ವಸುಬ್ರ ಅನ್ನೋದಕ್ಕಿಂತ ಆ ಸಿನಿಮಾದಲ್ಲಿ ನಮ್ಮ ಪಾತ್ರಗಳೇನಿದೆ ಅವೆಲ್ಲ ಹಳೆ ಪಾತ್ರಗಳ ತರ ಜನಗಳಿಗೆ ಕಾಣಿಸುತ್ತೆ ಮೇಡಮ್ ಎಲ್ಲಿ ಇವ್ರು ವಸುಬ್ರೆ ಅನ್ನಂಗಿಲ್ಲ ಆ ಪಾತ್ರಗಳು ಅಳುಬ್ರೇನೋ ಏನೋ ಒಂದು 5-6 ಸಿನಿಮಾ ಮಾಡಿ ದಬಾಗ್ದಂಗಿದೆ ಮೇಡಮ್ ಆರ್ಟಿಸ್ಟ್ಗಳ ಆಕ್ಟಿಂಗ್ ನೋಡ್ಬೇಕು ನೀವು ಸಿನಿಮಾನ ವೀಕ್ಷಕರೇ ನೋಡೋದ್ರಲ್ಲ ಇಷ್ಟೆಲ್ಲ ನಾವು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅನ್ಸ್ತಾ ಇತ್ತು ಯಾವಾಗ ಇನ್ನ ಫಿಲಂ ರಿಲೀಸ್ ಆಗುತ್ತೆ ಯಾವಾಗ ನೋಡ್ಬೇಕು ಅನ್ಸುತ್ತೆ ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳಿದೆ ಯಾವುದೇ ಒಂದು ಚಿತ್ರ ತೆರೆ ಮೇಲೆ ಬರಬೇಕು ಅಂತಂದ್ರೆ ಕತೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರಲ್ಲಿ ಆಕ್ಟಿಂಗು ಆಗಿರುತ್ತೆ ಹಾಗೆ ಕಲಾವಿದರ ಪಾತ್ರ ಹೇಗಿರುತ್ತೆ ಇದೆಲ್ಲ ಬಹಳ ಮುಖ್ಯ ಆಗಿರುತ್ತೆ ನಾವು ಇಷ್ಟೆಲ್ಲ ಕೇಳಿದ್ಮೇಲೂ ಕೂಡ ಒಂದು ಕುತೂಹಲ ಈಗ ಫಾರ್ ಎಕ್ಸಾಂಪಲ್ ನನಗೆ ಈಗ ಕುತೂಹಲ ಆಗ್ತಾ ಇದೆ ಈಗ ಇಬ್ಬರು ಹೀರೋಗಳು ಕತೆಯಲ್ಲಿ ಒಂದೊಂದು ಹಿಂಟ್ಗಳು ಕೊಡ್ತಾ ಇದ್ರೆ ಯಾವಾಗ ನಾನು ನೋಡ್ತೀನಪ್ಪ ಅನ್ನೋದು ಸ್ವಲ್ಪ ಬಹಳ ಕುತೂಹಲ ಆಗ್ತಾ ಇದೆ ಸರ್ ಈಗ ನಾನು ಅವಾಗಲೇ ಹೇಳಿದೆ ನಿಮ್ಮ ಆಕ್ಟಿಂಗ್ ಅಲ್ಲಿ ನಿಮ್ಮ ಫೇವರೇಟ್ ಆಕ್ಟ್ ಯಾವುದಿತ್ತು ಒಂದು ಡೈಲಾಗ್ ಹೇಳಿ ಡೈಲಾಗ್ಸ್ ತುಂಬಾ ಇದಾವೆ ಸಿನಿಮಾದಲ್ಲಿ ನಿಮ್ಮ ಫೇವರೇಟ್ ಬಟ್ ಈಗ ಫೇವರೇಟ್ ಆಗಿ ಚಿಕ್ಕದಾಗಿ ಒಂದು ಡೈಲಾಗ್ ಹೇಳ್ತೀನಿ ನಮ್ಮ ಟ್ರೈಲರ್ ಅಲ್ಲಿ ಇರೋ ತರನೇ ಆಕ್ಚುಲಿ ಒಂದು ತುಂಬಾ ಪ್ರೀತಿ ಮಾಡ್ತಾರೆ ಹುಡುಗಿನ ನನ್ನ ಕೈ ತಪ್ಪಿಸಿ ಎತ್ತಾಕೊಂಡು ಹೋದಾಗ ಓಕೆ ಅದ್ರಲ್ಲಿ ನಮ್ದೇ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಅದರಿಂದ ಆ ಟೈಮಲ್ಲಿ ಹೋದಾಗ ನಾವು ಒಂದು ಹುಡುಗರ ಜೊತೆ ಎಣ್ಣೆ ಹೊಡ್ಕೊಂಡು ಏನೋ ಮಾತಾಡ್ತಾ ಜನರಲ್ಲಿ ಮಾತಾಡ್ತಾ ಇರ್ತೀವಲ್ಲ ಆ ಥರ ಆ ಟೈಮಲ್ಲಿ ಒಂದು ಡೈಲಾಗ್ ಬರುತ್ತೆ ನಿಮ್ಮ ಅಪ್ಪ ನಿಮ್ಗೆ ಎಷ್ಟು ಮುಖ್ಯನೋ ನನ್ನ ಹುಡುಗಿನೂ ನನ್ಗೆ ಅಷ್ಟೇ ಮುಖ್ಯ ಅಂತ ಚಿಕ್ಕದ ಒಂದು ಡೈಲಾಗ್ ಚೆನ್ನಾಗಿತ್ತು ಡೈಲಾಗ್ ಥ್ಯಾಂಕ್ ಯು ಸೋ ಮಚ್ ಇದೊಂದೇ ಅಲ್ಲ ನನಗೆ ತುಂಬ ಡೈಲಾಗ್ಸ್ ಇದ್ದಾವೆ ನಂದಾಗಿರಲಿ ಇವ್ರದ್ದಾಗಿರಲಿ ಹೀರೋಯಿಂದಾಗಿರಲಿ ಸೆಂಟಿಮೆಂಟು ಪ್ರತಿಯೊಂದು ಚೆನ್ನಾಗಿದೆ ನಾನು ಇವತ್ತು ಪ್ರತಿಯೊಬ್ಬರಿಗೂ ನಾನು ಏನು ಹೇಳ್ತೀನಿ ಅಂದರೆ ಇಡೀ ಕರ್ನಾಟಕ ಜನಕ್ಕೆ ದಯವಿಟ್ಟು ನಮ್ಮ ಸಿನಿಮಾನ ನೋಡಿ 100% ನಿಮ್ಗೆ ಇಷ್ಟ ಆಗುತ್ತೆ ಇವತ್ತು ಸಂಬಂಧಗಳ ಸಿನಿಮಾಗಳು ಬರೋದು ಸ್ವಲ್ಪ ಕಡಿಮೆ ಆಗಿದೆ ಒಂದು ಮಾಸು ಅದು ಇದು ಅಂತ ಬರ್ತಾ ಇರ್ತವೆ ಬಟ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟು ಚೆನ್ನಾಗಿ ಸಿನಿಮಾ ಮಾಡಿ ನಿಮ್ಮ ಮುಂದೆ ಬಂದರೆ 100% ನೀವು ನೋಡ್ತೀರಾ ನಮ್ಗೆ ಗೊತ್ತಿದೆ ದಯವಿಟ್ಟು ನಮ್ಮ ಅಗ್ರಸೇನ ಸಿನಿಮಾನ ಇದೇ June 23 ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ಬರು ಥಿಯೇಟರ್ ಬಂದು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಹೇಳಿ ಇನ್ನು ನೆಕ್ಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ ಬಟ್ ಒಂದ್ಸಲ ನಮ್ಮನ್ನ ಈ ಥಿಯೇಟರ್ ಬಂದ್ಬಿಟ್ಟು ನಮ್ಮನ್ನು ನೋಡಿ ಅಂತ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಜೊತೆ ನೀವಿರಿ ಅಂತ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ
ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಿಮ್ಮ ರೋಲ್ ಅಲ್ಲಿ ತಂದೆ ಪಾತ್ರಾಗಿ ರಾಮಕೃಷ್ಣ ಸರ್ ಆಕ್ಟ್ ಮಾಡಿದರಲ್ಲ, ಸೋ ಆ ಒಂದು ಆಕ್ಟಿಂಗ್ ಇಬ್ರು ಜೊತೆಗೆ ಮಾಡಬೇಕು ಅಂತ ಅಂದಾಗ ಸರ್ ರಾಮಕೃಷ್ಣ ಸರ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಯಾಕಂದ್ರೆ ಅವರು ಒಂದು 200 ಸಿನಿಮಾವರೆಗೂ ಕ್ರಾಸ್ ಮಾಡಿದ್ದಾರೆ, ಸೋ ನಿಮಗೆ ಅನಿಸಿರಬೇಕು ಇಂಥ ವ್ಯಕ್ತಿ ನನ್ನ ಜೊತೆಗೆ ಆಕ್ಟ್ ಮಾಡೋದಾದ್ರೆ ಹೇಗಿರುತ್ತಪ್ಪ ಫೀಲ್ ಅಂತ? ಅವರಿಂದ ತುಂಬ ಕಲಿತದ್ದಿದೆ. ಏನು ಕಲಿತದ್ದು ಅಂದರೆ ನಾನು ಫಸ್ಟ್ ಕೇಳಿದ್ದೆ ಅವರನ್ನು, ಸರ್ ನೀವು ಫಸ್ಟ್ ಸಿನಿಮಾ ರಾಜಣ್ಣ ಜೊತೆ ಮಾಡಿದ್ರಲ್ಲ ಹೇಗಿತ್ತು ಆ ಅನುಭವ ಅಂತ ಅವ್ರನ್ನ ಕೇಳಿದ್ದೆ. ಹೇಗಿತ್ತು ಅನುಭವ ಅಂತ ಅವರು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ಆ್ಯಕ್ಚುಲಿ ರಿಜೆಕ್ಟ್ ಮಾಡಿದ್ರಂತೆ ಡೈರೆಕ್ಟ್ರು ಬೇಡ ಅಂತ, ಬಟ್ ರಾಜಣ್ಣ ಕರೆದು, ನಮ್ಮ ರಾಜಣ್ಣ ಕರೆದು, ಇಲ್ಲ ಆ ಹುಡುಗ ಮಾಡ್ತಾನೆ ಕೊಡಿ ಅಂತ ರಾಜಣ್ಣ ಹೇಳಿದ್ಮೇಲೆ ಅವರಿಗೆ ಶ್ರೀಕೃಷ್ಣ ಪಾತ್ರನ ಕೊಟ್ಟಿದ್ದಂತೆ ರಾಮಕೃಷ್ಣ ಸರ್ಗೆ. ಸೊ ಅವರು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವತ್ತು 200ನೇ ಚಿತ್ರ ನಮ್ಮ ಜೊತೆಲಿದ್ದಾರೆ. ಅದು ನನ್ನ ಸೌಭಾಗ್ಯ. ನನಗೆ ತೊಂದರೆಯಾಗಿ ಅವರು ಆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರದ್ದು ನಮ್ಗೆ ತುಂಬ ಬಾಂಡೇಜ್ ಇದೆ ಆ ಸಿನಿಮಾದಲ್ಲಿ. ಅವ್ರನ್ನ ನೋಡಿ ಸುಮಾರು ಕಲ್ತಿದ್ದೀವಿ. ಒಂದು ಡಿಸಿಪ್ಲಿನ್ ಇರ್ಬೋದು, ಒಂದು ಡೈಲಾಗ್ ಡೆಲಿವರಿ ಇರ್ಬೋದು, ಆಮೇಲೆ ಒಂದು ಎಕ್ಸ್ಪ್ರೆಷನ್ಸ್ ಇರ್ಬೋದು, ಇದನ್ನೆಲ್ಲ ತುಂಬ ಕಲ್ತಿದ್ದೀವಿ ಮೇಡಮ್. ಬಟ್ ರಾಜಣ್ಣ ಅವ್ರದ್ದು ಕೆಲವೊಂದು ಎಕ್ಸ್ಪೀರಿಯೆನ್ಸು ನಮ್ಮ ಹತ್ರ ಶೇರ್ ಮಾಡಿಕೊಂಡ್ರು ಅವ್ರ ಜೊತೆ ಕೆಲಸ ಮಾಡಿದ್ದು. ಸೊ ಅದೆಲ್ಲ ನಮಗೆ ಒಂದು ಆದರ್ಶ. ಇನ್ನು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ಕೆರಿಯರ್ನ ಯಾವ ರೀತಿ ನಾವು ರೂಪಿಸ್ಕೋಬೇಕು ಅನ್ನೋದು ನಮಗದೊಂದು ಆದರ್ಶ. ಅವ್ರ ಜೊತೆ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ ನಮಗೆ. ಎಸ್, ಈಗ ಈ ಅಗ್ರಸೇನ ಸಿನಿಮಾ ಬಗ್ಗೆ ಒಂದು ಉದ್ದೇಶ ಏನು ಶಾರ್ಟ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ? ಇವತ್ತು ನಾವು ತುಮಕೂರು ಕಲ್ಪತರನಾಡು ಅಂತ ನಾವು ಕರಿತೀವಿ. ಕಲ್ಪತರ ಅಂದ್ರೆ ಒಂದು ಕಲ್ಪವೃಕ್ಷ, ತೆಂಗಿನ ಮರ ಹೇಗೆ ಎಲ್ಲ ಶುಭ ಕಾರ್ಯಗಳಿಗೆ ತುಂಬ ಇಂಪಾರ್ಟೆಂಟೋ ಆ ರೀತಿ ಕಲ್ಪತರು ನಾಡಲ್ಲಿ ನಮ್ಮ ಅಗ್ರಸೇನ ಸಿನಿಮಾ ತಂಡ ಇವತ್ತು ನಾವಿಲ್ಲಿ ಕುತ್ಕೊಂಡಿದ್ದೇವೆ ಸ್ಟುಡಿಯೋದಲ್ಲಿ. ಈ ತುಮಕೂರಿಂದ ಹಿಡಿದು ಎಂಟೈರ್ ಕರ್ನಾಟಕ ಮುಳುಬಾಗ್ಲಿಂದ ಬೀದರ್ವರೆಗೂ ಏನಿದೆ ಎಲ್ಲ ಜನಗಳಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಿನಿಮಾ ಎಲ್ಲ ಸಿನಿಮಾ ಥರ ಇಲ್ಲ. ನಮ್ಮ ಸಿನಿಮಾ ಟೋಟಲಿ ಡಿಫ್ರೆಂಟ್ ಆಗಿದೆ. 2 ಅವರ್ಸ್ ಇದೆ, ಎಲ್ಲೂ ಒಂಚೂರು ಬೋರ್ ಆಗಲ್ಲ ನಿಮಗೆ. ತಂದೆ ಮಗನ ಸಂಬಂಧಗಳ ಮೌಲ್ಯ ಇದೆ, ಆಮೇಲೆ ಪ್ರೀತಿ ಪ್ರೇಮಿಸೋರಿಗೆ ಲವರ್ಸ್ಗೆ ಒಂದು ಕಂಟೆಂಟ್ ಇದೆ. ಎಲ್ಲ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ. ಎಲ್ಲ ಒಂದು ಸಿನಿಮಾ ನೋಡಿ ನಮ್ಮನ್ನು ಆರೈಕೆ ಮಾಡಿ ಪೋಷಣೆ ಮಾಡಿ ಕನ್ನಡ ಜನ ಹೊಸಬರನ್ನ ಬೆಳೆಸ್ತಾರೆ, ಕೈ ಹಿಡಿತಾರೆ, ಈ ಕಲಾ ತಾಯಿ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಜೈ ಅಗ್ರಸೇನ, ಜೈ ಭುವನೇಶ್ವರಿ, ಜೈ ಕರ್ನಾಟಕ. ಸೂಪರ್. ಸೊ ಈಗ ನಾನು ನಿಮ್ಮ ಮಾತು ಕೇಳಿದ ತಕ್ಷಣ ಎಲ್ಲ ಕೇಳಿದೆ. ಸೊ ಇನ್ನೂ ಒಂದು ಡೌಟ್ ಇದೆ, ಯಾಕಂದ್ರೆ ಈಗ ವಿರಾಜ್ ಸರ್ ಹತ್ರ ಡಾನ್ಸ್ ಮಾಡಿಸ್ಬೇಕು ಅಂದ್ರೆ, ಬಿಕಾಸ್ ನಾನು ನೋಡಿದೆ ಅವಾಗಲೇ 2 ಸಾಂಗ್ ನೋಡಿದೆ, ಅದರಲ್ಲಿ ಅವ್ರ ಡಾನ್ಸ್ ತುಂಬ ಚೆನ್ನಾಗಿತ್ತು, ಅದು ಹಿಂಗೆ ಪಟ್ ಪಟ್ ಅಂತ ಹಿಂಗೆ ಡಾನ್ಸ್ ಮಾಡ್ತಾರೆ. ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲೂ ಕೂಡ ಒಂದು ಡಾನ್ಸ್ ಮಾಡಬೇಕು ನೀವು. ಖಂಡಿತ ಮ್ಯಾಮ್, ನಮ್ಮ ಜೊತೆ ನೀವು ಇರಬೇಕು, ಯಾಕಂದ್ರೆ ಹೀರೋಯಿನ್ ಮಾಡಿಲ್ವಲ್ಲ, ನಮ್ಮ ಜೊತೆ ನೀವು ಇದ್ರೆ ಒಂದು ಜೋಶ್ ಇರುತ್ತೆ. ಕಲಿಸ್ಕೊಡ್ಬೇಕು ಈಗ ನೀವೇ. ಖಂಡಿತ ಕಲಿಸ್ಕೊಡ್ತೀನಿ. ಸಿಂಪಲ್ ಸ್ಟೆಪ್ ಮಾಡಿಸ್ತಾರೆ. ಸೂಪರ್ ಆಗಿ, ನನಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಡಾನ್ಸ್ ಮಾಡಿ, ಸೊ ಈ ಒಂದು ತಂಡದ ಜೊತೆಗೆ ಡಾನ್ಸ್ ಮಾಡಿದೆ ಇಷ್ಟ ಆಯ್ತು. ಸೊ ಇದೆಲ್ಲ ಕತೆ ಕೇಳಿದ ತಕ್ಷಣ ನಾನು ಹೇಳಿದೆ ಅವಾಗಲೇ, ಯಾರು ಮಿಸ್ ಮಾಡ್ಕೊಳ್ಬೇಡಿ, June 23ಗೆ ಅಗ್ರಸೇನ ಸಿನಿಮಾ ರಿಲೀಸ್ ಆಗುತ್ತೆ, ಹೋಗಿ ನೋಡಿ. ಯಾಕಂದ್ರೆ ಇದರಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಅಷ್ಟೇ ಇದೆ, ಹಾಗೆ ಒಂದಷ್ಟು ಡಿಫ್ರೆನ್ಸ್ ಇದೆ ಇದರಲ್ಲಿ. ಸಿಟಿ ಜೀವನ ಹೇಗಿರುತ್ತೆ, ಹಾಗೆ ಹಳ್ಳಿ ಜೀವನ ಹೇಗಿರುತ್ತೆ. ಸೊ ಅದರಲ್ಲಿ ಆ ಕತೆಯ ಉದ್ದೇಶ ಬಹಳ ಉತ್ತಮವಾಗಿದೆ. ಯಾಕಂದ್ರೆ ನಾನು ಹೇಳಿದೆ, ಈಗ ಇವತ್ತಿಗೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತಂದ್ರೆ ಅದರಲ್ಲಿ ಕತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ತೆರೆ ಮೇಲೆ ಬರೋದು ಅಂತಂದ್ರೆ ಸುಮ್ಮನೆ ಇರಲ್ಲ. ಸೊ ನಾನು ಕೊಟ್ಟಿರುವಂತ ಎಕ್ಸಾಂಪಲ್, ಈ ಅಗ್ರಸೇನ ಸಿನಿಮಾವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವ ತರ ತಂದೆಯ ಸೆಂಟಿಮೆಂಟ್ ಹೇಗಿದೆ, ಹಾಗೆ ಫ್ಯಾಮಿಲಿ ಜೊತೆಗಿದ್ರೆ ನಾವು ಹೇಗಿರ್ತೀವಿ. ಯಾಕಂದ್ರೆ ಸಾಕಷ್ಟು ಜನ ತಮ್ಮ ಓದಿಗೆ ಆಗಿರ್ಬೋದು ಅಥವಾ ದುಡಿಮೆಗೆ ಆಗಿರ್ಬೋದು ಫಾರಿನ್ ಅಲ್ಲೆಲ್ಲ ಇರ್ತಾರೆ, ದೂರ ದೂರ ಇರ್ತಾರೆ, ಫ್ಯಾಮಿಲಿ ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಇದು ಒಂದು ಮಾರ್ಗದರ್ಶ ಈ ಸಿನಿಮಾ ಅಂತಾನೆ ಹೇಳ್ಬೋದು. ಬಿಕಾಸ್ ಲೇಟ್ ಮಾಡಬೇಡಿ, ಹೋಗಿ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಈವರೆಗಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಅವರಪ್ಪ ಅವರಿಗೆ ಎಷ್ಟು ಮುಖ್ಯನೋ ನನ್ನ ಹುಡುಗಿರು ನನಗೆ ಅಷ್ಟೇ ಮುಖ್ಯ.